मोदी यादव की आई थी। नमस्कार वीक्षक मित्र प्राइम डिबेट कार्यक्रम के स्वागत इवती चर्चा विषय चर्चे विषय एल कड़ू कर्चे आगता विषय याक हिंगायतु अवंतु याकायतप यह रीति अवंत ना चेनावी वे केस चेना जनते ना सरकार कटी अरे याक रीति आयतु अवंतु दुड प्रश्ने प्रश्न मैत्री पक्ष नदे इतर पक्ष नदे पक्ष दुड मटदेल खुशियाल मंदहासल विजृंभण सेलेब्रेशन इट्स अनदर देन बीजेपी पक्ष अवंतु राष्ट्रीय पक्ष दुड मटदारी मोदी अले अवंतु हिंदे ना मतना मोदी अले अल मोदी सुनामी ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಜಯ ಗಳಿಸಿದೆ ಈ ಸಂದರ್ಭದಲ್ಲಿ ಇತರ ಪಕ್ಷಗಳು ಹೇಳುವಂತ ಮಾತುಗಳು ಯಾಕಿಂಗ್ ಆಯ್ತು ಅನ್ನುವಂತದ್ದು ಎಸ್ ವಿಶೇಷ ಕಾರ್ಯಕ್ರಮ ಯಾಕಿಂಗ್ ಆಯ್ತು ನಾನು ನಿತಿನ್ ಸಾಲ್ಯ ಎಸ್ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಎಲ್ಲ ರಿಸಲ್ಟ್ ಬಂದಿದೆ ಜನರ ತೀರ್ಪು ಅಂದ್ರೆ ನಿಮ್ಮ ತೀರ್ಪು ಎಲ್ಲವೂ ಕೂಡ ಬಂದಿದೆ ಯಾವ ರೀತಿ ತೀರ್ಪು ಇದೆ ಅನ್ನುವಂತದ್ದು ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂತ ವಿಷಯ ಅದರಲ್ಲೂ ಕೂಡ 302 ಸೀಟುಗಳು ಬರುತ್ತೆ ಬಿಜೆಪಿ ಪಕ್ಷಕ್ಕೆ ಅದರಲ್ಲೂ ಕೂಡ ಎನ್ಡಿಎ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಪಕ್ಷ ದೊಡ್ಡ ಮಟ್ಟದಲ್ಲಿ ಬಹುಮತ ಸಾಬೀತುಪಡಿಸುತ್ತೆ ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂತ ಅಂಶ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ ಅಪ್ರತಿಮ ಒಬ್ಬ ನಾಯಕ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನೆಹರು ಅದೇ ರೀತಿ ಇಂದಿರಾ ಗಾಂಧಿಯ ನಂತರ ಪ್ರಚಂಡ ಬಹುಮತದಿಂದ ಗೆದ್ದಂತ ಪ್ರಧಾನಿ ಅಂತ ಎರಡನೇ ಬಾರಿಗೆ ಇದ್ರೆ ಅದು ನರೇಂದ್ರ ಮೋದಿ ಅನ್ನುವಂತ ಮಾತುಗಳು ಎಸ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಬರ್ತಾ ಇದೆ ಎಸ್ ನೋಡ್ಕೊಳ್ಳಿ ನರೇಂದ್ರ ಮೋದಿ ಯೆ ಮಸ್ತ್ ಹೈ ಬಾಪ್ ಕಿ ಜಾಗೀರ್ ನಹೀ ಹೈ ಸಾಥೀ ಹೈ ಹಮಾರಾ ತು ಜಾಲಿಮ್ ಹೈ ತು जितना कीचड़ उछालोगे उतना ही कमल खिलेगा। आजादी है गुनाह तो कबूल। ಹೌದು 48 ವರ್ಷಗಳ ಬಳಿಕ ಸ್ಪಷ್ಟ ಬಹುಮತದ ಬಳಿಕ ಮೋದಿ ಅವರು ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ದೇಶದಲ್ಲಿಡೆ ಎದ್ದಿದ್ದ ಮೋದಿ ಸುನಾಮಿಗೆ ಪ್ರತಿಪಕ್ಷಗಳು ಕೊಚ್ಚಿ ಹೋಗಿವೆ ಭರ್ಜರಿ ಜಯದ ಮೂಲಕ ಈ ಹಿಂದೆ ಇಂದಿರಾ ಗಾಂಧಿ ಮತ್ತು ಜವಾಹರಲಾಲ್ ನೆಹರು ಅವರು ನಿರ್ಮಿಸಿದ್ದ ದಾಖಲೆಯನ್ನ ಮೋದಿ ಸರಿಗಟ್ಟಿದ್ದಾರೆ ಅಲ್ಲದೆ ದೇಶದಾದ್ಯಂತ ಮೋದಿ ಜಯದ ವಿಜಯೋತ್ಸವವನ್ನ ವಿಜೃಂಭಣೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಅಭೂತಪೂರ್ವ ಗೆಲುವನ್ನ ತನ್ನದಾಗಿಸಿಕೊಂಡಿದೆ ಈ ಗೆಲುವು 2014 ಲೋಕಸಭಾ ಚುನಾವಣಾ ಜಯವನ್ನ ಮೀರಿಸಿದೆ ಆ ಮೂಲಕ ಪ್ರಧಾನಿ ಮೋದಿ ದೇಶದ ರಾಜಕೀಯ ಇತಿಹಾಸದಲ್ಲೇ ಅಪೂರ್ವ ಸಾಧನೆ ಕೈದಿದ್ದು ಸ್ವಂತ ಬಲದಿಂದಲೇ ಸತತ ಎರಡನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರಿದ ದೇಶದ ಮೂರನೇ ಪ್ರಧಾನಿಯಾಗಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನ
ಧೂಳಿಪಟ್ಟ ಮಾಡಿದ್ದು 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರ ಗೆಲ್ಲುವ ಮೂಲಕ ಬಿಜೆಪಿ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ರಾಜ್ಯದ ಸಮ್ಮಿಶ್ರ ಸರ್ಕಾರಕ್ಕೆ ನಡುಕ ಸೃಷ್ಟಿಸಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ ಒಂದು ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿತ್ತು. ಎರಡೂ ಪಕ್ಷಗಳಿಗೆ ತೀವ್ರ ಮುಖಭಂಗ ಉಂಟಾಗಿ ಸಮ್ಮಿಶ್ರ ಸರ್ಕಾರಕ್ಕೂ ಹಿನ್ನಡೆಯಾಗಿದೆ. ಈ ಪಕ್ಷಗಳು ಜತೆ ಸೇರಿ ಸರ್ಕಾರ ರಚಿಸಿದ್ದರೂ ತಳಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ಮನಸ್ಸುಗಳು ಒಂದಾಗಿಲ್ಲ ಎಂಬಂತಾಗಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಬಿಜೆಪಿಯತ್ತ ಹೋಗುವುದನ್ನು ತಡೆಯುವುದೇ ಮೈತ್ರಿಕೂಟಕ್ಕೆ ಸವಾಲಾಗಿದೆ. ಎಚ್ ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಕೇಂದ್ರದ ಮಾಜಿ ಸಚಿವರಾದ ಕೆಎಚ್ ಮುನಿಯಪ್ಪ, ವೀರಪ್ಪ ಮೊಯ್ಲಿ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೇರಿ ಘಟಾನುಘಟಿಗಳಿಗೆ ಮತದಾರರು ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿಕೆ ಸುರೇಶ್ ಕಾಂಗ್ರೆಸ್ನ ಮಾನ ಉಳಿಸಿದ್ದಾರೆ. ತೀವ್ರ ಜಿದ್ದಾಜಿದ್ದಿಯಾಗಿದ್ದ, ದೇಶದಾದ್ಯಂತ ಕುತೂಹಲ ಮೂಡಿಸಿದ್ದ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ರಾಜ್ಯ ಸರ್ಕಾರವನ್ನ ಎದುರು ಹಾಕಿಕೊಂಡಿದ್ದ ಸುಮಲತಾ ಗೆಲ್ಲುವ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಕಳೆದ ಬಾರಿ 17 ಸೀಟುಗಳನ್ನ ಗೆದ್ದ ಬಿಜೆಪಿ ಈ ಬಾರಿ 8 ಕ್ಷೇತ್ರಗಳು ಹೆಚ್ಚು, ಅಂದ್ರೆ 25 ಕ್ಷೇತ್ರಗಳನ್ನ ಗೆದ್ದಿದೆ. ಇನ್ನು ಕಾಂಗ್ರೆಸ್ 9 ಸ್ಥಾನಗಳಿಂದ ಕೇವಲ 1 ಸ್ಥಾನಕ್ಕೆ ಮತ್ತು ಜೆಡಿಎಸ್ 2ರಿಂದ 1 ಸ್ಥಾನಕ್ಕೆ ಕುಸಿದಿದೆ. ಈ ಮೂಲಕ ಮೈತ್ರಿ ಪಕ್ಷಗಳ ಹೀನಾಯ ಸೋಲನ್ನ ದೋಸ್ತಿಗಳು ಗಂಭೀರವಾಗಿ ಯೋಚಿಸುವುದರ ಜೊತೆಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಭಾರತ ಮಾತೆ ಲೋಕ ವಿಖ್ಯಾತೆ ತೋರು ಕರುಣೆ ಕಮಲಾಸನೆಯೇ, ತೋರು ಕರುಣೆ ಕಮಲಾಸನೆಯೇ, ವೀರರತ್ತರನು ಮಡಿಲಲ್ಲಿ ಮಲಗಿದೆ ಅರಳಿಸು ಕಮಲವ ಸುರವಿನುತೆ, ಅರಳಿಸು ಕಮಲವ ಸುರವಿನುತೆ, ಅರಳಿಸು ಕಮಲವ ಸುರವಿನುತೆ. ಎಸ್, ಇದನ್ನು ಪ್ರಚಂಡ ಬಹುಮತದಿಂದ ಬಿಜೆಪಿ ಪಕ್ಷ ಬರುತ್ತೆ, 302 ಕ್ಷೇತ್ರಗಳನ್ನು ಜಯಗಳಿಸುತ್ತೆ ಬಿಜೆಪಿ ಕ್ಷೇತ್ರ. ಅದೇ ರೀತಿ ಬಿಜೆಪಿ ನೇತೃತ್ವದ ಎನ್ಡಿಎ 349 ಕ್ಷೇತ್ರಗಳಲ್ಲಿ ಜಯಗಳಿಸುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳಬೇಕು ಅಂತ ಆದ್ರೆ 28 ಕ್ಷೇತ್ರಗಳಲ್ಲಿ ಬರೋಬ್ಬರಿ 25 ಕ್ಷೇತ್ರಗಳು ಬಿಜೆಪಿಯ ಪಾಲಿಗೆ ಬರುತ್ತೆ. ಒಂದು ಕ್ಷೇತ್ರ ಇರುವಂತದ್ದು ಕಾಂಗ್ರೆಸ್, ಅದೇ ರೀತಿ ಇನ್ನೊಂದು ಕ್ಷೇತ್ರ ಜೆಡಿಎಸ್, ಆದರೆ ಮತ್ತೊಂದು ಕ್ಷೇತ್ರ ಪಕ್ಷೇತರರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಆತ್ಮವಿಮರ್ಶೆ, ಆತ್ಮಾವಲೋಕನ, ಆಲೋಚನೆ, ಯೋಚನೆ ಎಲ್ಲವೂ ಕೂಡ ಮಾಡಲೇಬೇಕಾಗಿರುವಂತದ್ದು ಈ ಹೊತ್ತಿನಲ್ಲಿ ಮೈತ್ರಿ ಪಕ್ಷಗಳಿಗೆ. ಅದರಲ್ಲೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, 543 ಕ್ಷೇತ್ರಗಳಲ್ಲಿ ಏನಾಗಿತ್ತು ಅನ್ನುವಂಥದ್ದು, ಅಂಡ್ ರಿಸಲ್ಟ್ ಯಾವ ರೀತಿ ಬದಲಾವಣೆ ಆಗಿತ್ತು ಅನ್ನುವಂಥದ್ದು, ಅಂಡ್ ನಮ್ಮ ಸ್ಟೇಟಲ್ಲಿ ಯಾವ ರೀತಿ ರಿಸಲ್ಟ್ ಬದಲಾವಣೆ ಆಗಿತ್ತು ಅನ್ನುವಂಥದ್ದು ಒಂದ್ಸಲ ನೋಡ್ಕೊಂಡು ಬನ್ನಿ. ಪಕ್ಷ ಬಿಜೆಪಿ 2019 25, 2014 17 ಬದಲಾವಣೆ 8, ಕಾಂಗ್ರೆಸ್ 2019 1, 2014 9 ಬದಲಾವಣೆ 8, ಜೆಡಿಎಸ್ 2019 1, 2014 2 ಬದಲಾವಣೆ -1, ಇತರೆ 2019 1, 2014 0 ಬದಲಾವಣೆ 1. ಎಸ್, ಇದು ಯಾವ ರೀತಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ, 25 ಕ್ಷೇತ್ರಗಳು, ಅದೇ ರೀತಿ ಒಂದು ಪಕ್ಷೇತರ, ಒಂದು ಕಾಂಗ್ರೆಸ್, ಒಂದು ಜೆಡಿಎಸ್ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ನಾವು ವಿಮರ್ಶೆ ಮಾಡಬೇಕು. ಮಾತ್ರ ಅಲ್ಲ, ಆ ಪಕ್ಷದವರು ಕೂಡ ವಿಮರ್ಶೆ ಮಾಡಬೇಕು, ಎಲ್ಲರೂ ಕೂಡ ವಿಮರ್ಶೆ ಮಾಡುವಂತ ಸಮಯ. ಸೊ ಅದಕ್ಕೋಸ್ಕರ ಟೈಟಲ್ ಹಾಕಿದ್ವಿ, ಯಾಕೆ ಹಿಂಗಾಯ್ತು ಅನ್ನುವಂಥದ್ದು. ಇದು ನಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ, ಅಂಡ್ ಆ ಪಕ್ಷದವರಂತಹ ಪ್ರಶ್ನೆ. ಅಂಡ್ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ರೆ ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಎಸ್, ಮೊದಲೇದಾಗಿ ಎಲ್ಲೋ ಒಂದ್ ಕಡೆ ಯಾಕೆ ಹಿಂಗಾಯ್ತು ಅನ್ನುವಂತಹ ಪ್ರಶ್ನೆ ತಾವು ಮಾಡಲೇಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ. ಎಸ್, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಗಣೇಶ್ ಪೂಜಾರಿ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನೊಂದು ಕಡೆ ಯಾಕೆ ಹಿಂಗಾಯ್ತು ಅನ್ನುವಂಥದ್ದು ತಾವು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಮಧುಸೂದನ್ ಗೌಡ ಅವರು, ಜೆಡಿಎಸ್ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಎಲ್ಲೋ ಒಂದ್ ಕಡೆ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ ಯಾಕೆ ಹಿಂಗಾಯ್ತು ಅನ್ನೋದು ನಮ್ಗೆ ಬೇಡ, ನಾವು ವಿಜೃಂಭಣೆಯಲ್ಲಿ ತುಂಬಾ ಖುಷಿಯಲ್ಲಿದೆ, ಸಂಭ್ರಮದಲ್ಲಿದ್ದೇವೆ, ಮಂದಹಾಸದಲ್ಲಿದ್ದಾರೆ ಅನ್ನುವಂತಹ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷ. ಎಸ್, ಬಿಜೆಪಿ ಪಕ್ಷದ ವಕ್ತಾರರು ಮಹೇಶ್ ತುಪ್ಪೇಕಲ್ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು ನಿಮಗೂ ಕೂಡ, ಭಾರತಕ್ಕೆ.
ಓಕೆ ಕರ್ನಾಟಕಕ್ಕೆ ರೈಟ್ 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 ಓಕೆ ನಾವು ಮಾತಾಡ್ತಿದ್ವಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕಷ್ಟೇ ಇನ್ನು ಅದರಲ್ಲೂ ಕೂಡ ಯಾಕೆ ಹಿಂಗಾಯ್ತು ಅನ್ನೋಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಕೂಡ ನಾವು ಮಾತಾಡಬೇಕು ದೇಶದ ಬಗ್ಗೆ ಕೂಡ ನಾವು ಮಾತಾಡಬೇಕು ಅದರಲ್ಲೂ ಕೂಡ ನಾವು ಕರಾವಳಿಯ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ ಅದರಲ್ಲೂ ಕೂಡ ಕರಾವಳಿಯಲ್ಲಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸುತ್ತೆ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಭ್ಯರ್ಥಿಯಾಗಿ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿದ್ರೆ 200,000 ಅಂತರ ಇದ್ರೆ ಅದೇ ರೀತಿ ನಮ್ಮ ಶೋಭಾ ಕರಂದ್ಲಾಜಿಯವರು ಉಡುಪಿ ಕ್ಷೇತ್ರದಲ್ಲಿ 300,000 ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸ್ತಾರೆ ಆದ್ರೆ ಯಾಕೆ ಹಿಂಗಾಯ್ತು ಅನ್ನುವಂತಹ ಪ್ರಶ್ನೆ ಇಲ್ಲೂ ಕೂಡ ಬರುತ್ತೆ ಏನಪ್ಪ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಏನ್ ಮಾರ್ಜಿನ್ ಅಲ್ಲಿ ಜಯ ಗಳಿಸಿದ್ರು ಅನ್ನುವಂಥದ್ದು ಹಾಗಾದ್ರೆ ಗೆಲುವಿಗೆ ಕಾರಣಗಳೇನು ಅನ್ನುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ಯಾತಕ್ಕೋಸ್ಕರ ಇವರು ಗೆದ್ದಿರ್ಬೋದು ಏನಾಗಿರ್ಬೋದು ಇವನ ಪ್ಲಸ್ ಇವರ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಡು ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಗೆಲುವಿಗೆ ಕಾರಣ ಸಂಸದನಾಗಿ 10 ವರ್ಷಗಳ ಸುದೀರ್ಘ ಅನುಭವ ಪ್ರಖರ ವಾಗ್ಮಿ ಸಂಘಟಕ ಚತುರ ಆರ್ಎಸ್ಎಸ್ ಗರಡಿಯಲ್ಲಿ ಪಳಗಿದ ನಾಯಕ ಕೇಂದ್ರದ ನಾಯಕರ ಜೊತೆ ಆತ್ಮೀಯತೆ ರಾಜ್ಯದಲ್ಲೇ ನಂಬರ್ 1 ಸಂಸದ ಜಿಲ್ಲೆಗೆ 16,000 ಕೋಟಿ ಅನುದಾನ ತಂದ ಖ್ಯಾತಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮೋದಿ ಅಲ್ಲ ಕಾಂಗ್ರೆಸ್ನ ಮಿಥುನ್ ರೈ ಸೋಲಿಗೆ ಕಾರಣಗಳು ಜಿಲ್ಲೆಗೆ ಹೊಸ ಮುಖ ಮತಗಳನ್ನ ಪಕ್ಷಕ್ಕಾಗಿ ಪರಿವರ್ತಿಸುವಲ್ಲಿ ವಿಫಲ ಮುಂಗೋಪಿ ಗುಂಪು ಘರ್ಷಣೆಯಲ್ಲಿ ಗುರುತಿಸಿಕೊಂಡ ಆರೋಪ ಸಂಘ ಪರಿವಾರದ ಹಿತಶತ್ರು ಕೇಸರೀಕರಣದ ಓಲೈಕೆ ಅಲ್ಪಸಂಖ್ಯಾತರ ಕೆಂಗಣಿಗೆ ಗುರಿ ಸ್ವಪಕ್ಷದಲ್ಲೇ ವೈರತ್ವ ಅಲ್ಪಾವಧಿಯಲ್ಲಿ ಚುನಾವಣಾ ಕಣಕ್ಕೆ ಅಲ್ಪಾವಧಿಯ ಪ್ರಚಾರ ಜನರೊಂದಿಗೆ ಬೆರೆಯಲು ಸಮಯದ ಕೊರತೆ ಹಿರಿಯ ನಾಯಕರೊಂದಿಗೆ ಅಷ್ಟಕ್ಕಷ್ಟ ಎಸ್ ಇದು ಬಿಜೆಪಿ ಪಕ್ಷದಲ್ಲಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಯಾತಕ್ಕೋಸ್ಕರ ಜಯ ಗಳಿಸಿದ್ರು ಅನ್ನುವಂಥದ್ದು ಅವರ ಜಯಗೆ ಕಾರಣ ಏನು ಅನ್ನುವಂಥದ್ದು ಅದೇ ರೀತಿ ಯಾತಕ್ಕೋಸ್ಕರ ಮಿಥುನ್ ರೈ ಅವರು ಸೋಲನ್ನು ಅನುಭವಿಸಿದ್ರು ಅವರ ಸೋಲಿಗೆ ಕಾರಣಗಳೇನು ಅನ್ನುವಂಥದ್ದು ಇದು ಬಂದಿರುವಂತಹ ಮಾಹಿತಿ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಷಯ ಅಂಡ್ ಮಾತಾಡ್ತಿದ್ವಿ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ಮಹೇಶ್ ತುಪ್ಪೇಕಲ್ ಅವರು ಏನ್ ಹೇಳ್ತೀರಾ ಜಯದ ಬಗ್ಗೆ ಫಸ್ಟ್ ರಿಯಾಕ್ಷನ್ಸ್? ಧನ್ಯವಾದಗಳು ನಿಮ್ಗೆ. ನೀವು ಇವತ್ತು ಹಾಕಿದ ಕ್ಲಿಪ್ಪಿಂಗ್ಸ್ ಅನ್ನು ಒಂದು ತಿಂಗಳ ಮೊದಲು 2 ತಿಂಗಳ ಮೊದಲು ಆಗ್ತಿದ್ರೆ ಇನ್ನೊಂದು 300,000 ದಾಟ್ತಿತ್ತು. ಓಕೆ ಓಕೆ, ಕಂಟಿನ್ಯೂಸ್ ಆಗಿ ಮಾಧ್ಯಮದವರೆಲ್ಲ ಜನರ ಮಾತಿನ ಮೇಲೆ ಪ್ರೇರಿತರಾಗಿ ಒಂದೇ ಒಂದೆರಡು ಮೂರು ವಿಷಯಗಳನ್ನು ಇಟ್ಕೊಂಡು ತುಂಬಾ ಅಪಪ್ರಚಾರ ಸಿಕ್ಕಿತ್ತು. ತೊಂದ್ರೆ ಇಲ್ಲ, ನಿಮ್ಮ ಡ್ಯೂಟಿಗಳನ್ನು ನೀವು ಮಾಡಿದ್ದೀರಿ, ಬಟ್ ಇವತ್ತು ಅದನ್ನು ತೋರಿಸ್ತಾ ಇದ್ದೀರಾ ನೀವು, ತುಂಬಾ ಸಂತೋಷದ ವಿಷಯ. ನಿಮಗೆ ವಿಶೇಷ ಧನ್ಯವಾದ. ಏನ್ ತೋರಿಸ್ತಾ ಇದ್ವಿ? 1,000 ಕೋಟಿ ಮತ್ತು ಅವರು ಮಾಡಿದ ಕೆಲಸಗಳನ್ನೆಲ್ಲ ನೀವು ಹೇಳ್ತಾ ಇದ್ದೀರಿ. 10 ವರ್ಷದ ಅನುಭವ, ಸಂಘಟನಾ ಚತುರ, ಜನರ ಜೊತೆ ಬೆರೆತದ್ದು ಎಲ್ಲ ಹೇಳ್ತಾ ಇದ್ದೀರಿ. ಇದು ಇನ್ನೂ ಕೂಡ ಇಂಥ ಬೆಂಬಲ ನಮಗೆ ಮುಂದೆ ಕೊಡಿ. ಅವರ ನೆಗೆಟಿವ್ ಹಾಕುವಾಗ ದಯವಿಟ್ಟು ಒಂದೆರಡು ಪಾಸಿಟಿವ್ ಕೂಡ ಅವರ ಜೊತೆ ಹಾಕಿ ಅಂತ ನಿಮ್ಮಲ್ಲಿ ವಿನಂತಿ, ಮಾಧ್ಯಮದರಲ್ಲಿ ವಿನಂತಿ. ಓಕೆ ಓಕೆ, ಇದೇನು ವಿಶೇಷವಾದ ಗೆಲುವಲ್ಲ, ಎಲ್ರಿಗೂ ಗೊತ್ತಿದ್ದದ್ದೇ. ಸ್ವತಃ ಕಾಂಗ್ರೆಸ್ ನ ಅಭ್ಯರ್ಥಿ ಕೂಡ ಯಾರು ಸೋತಂಡಂತೆ ಹೆಚ್ಚು ಕಮ್ಮಿ ಇಡು ಸೋತತ್ತ ಅಂದ್ರೆ ಮಸ್ತಿಡು ಸೊರಪುಜಿ ಅಂತ ಹೇಳುತ್ತಿರೋ ಡೈಲಾಗ್ ಎಲ್ಲ ಮಾಧ್ಯಮದಲ್ಲಿ ಗೊತ್ತಿದ್ದದ್ದೇ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ. ಖಾಲಿ ಅವರು 72,000 ನೋಡುವುದಿಲ್ಲ, ತಿಂಗಳಿಗೆ 6,000 ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗಿ ಸಮುದ್ರಕ್ಕೆ ಹಾರುವುದಿಲ್ಲ. ಅವರು ಪ್ರಜ್ಞಾವಂತರಾಗಿ ಒಂದು 20-30 ವರ್ಷಗಳಿಂದ ಅದು ಕೂಡ ಪಾರ್ಲಿಮೆಂಟ್ಗೆ ಸಿಲೆಕ್ಷನ್ ಮಾಡುವಾಗ ತುಂಬಾ ಜಾಗೃತಿ ಚುನಾವಣೆ ಮಾಡ್ತಾ ಬಂದಿದ್ದಾರೆ. ಸೊ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾವು ಅದನ್ನು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅನ್ನೋದು ಜನತೆಯನ್ನು ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ದೇಶಪ್ರೇಮಿ, ಹೆಚ್ಚಿನ ದೇಶಪ್ರೇಮಿಗಳಿರುವಂತಹ ಜಿಲ್ಲೆ, ರಾಷ್ಟ್ರದ ಹಿತಾಸಕ್ತಿಯನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಸಂಬಂಧಗಳು ಅಂತ 10 ಹಲವು ವಿಷಯಗಳನ್ನು ಮೊದಲಿಟ್ಟುಕೊಂಡು ನಂತರ ನಮ್ಮ ಸ್ವಂತ ಪಂಪೈಲ್ ಫ್ಲೈಓವರ್ ಆಗಿರ್ಬೋದು ಅಥವಾ ಒಂದು ಕಡೆ ನೀರಿನ ಸಮಸ್ಯೆ, ಅದನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದಕ್ಕೆ ಅವರು ಪ್ರಿಫರೆನ್ಸ್ ಕೊಡ್ತಾರೆ ಹೊರತು ಪ್ರಥಮ ಆದ್ಯತೆಯನ್ನು ಅದನ್ನಾಗಿ ಇಟ್ಕೊಳ್ಳೋದಿಲ್ಲ. ಅದರ ಪರವಾಗಿ ಈ ಸಲ ವೀಕ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು, ವೀಕ್ ಕ್ಯಾಂಡಿಡೇಟ್ ನಳಿನ್ ಕುಮಾರ್ ಕಟೀಲ್ ಅಗೇನ್ಸ್ಟ್ ತುಂಬಾ ವೀಕ್ ಕ್ಯಾಂಡಿಡೇಟ್. ಯಾರು ಹಿರಿಯರು ಸ್ಪರ್ಧೆ ಮಾಡ್ಲಿಕ್ಕೆ ಇಂಜರಿ ಇರುವಂತಹ ಸಂದರ್ಭದಲ್ಲಿ ಒಂದು ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ. ನೀವು ಹೇಳಿದಾಗೆ ಈಗ ಅದನ್ನು ಪೋಸ್ಟ್ ಮಾಡ್ ಮಾಡ್ಬೇಕಂತಿಲ್ಲ, ಅವರ ಒಂದು ಬಾಹ್ಯ ರೆಕಾರ್ಡ್ಸ್ ಗಳು, ಅವರು ಪ್ರೀ ಪೊಲಿಟಿಕಲ್ ಎಂಟ್ರಿಯ ಮೊದಲು ಅಥವಾ ಪೊಲಿಟಿಕಲ್ ಎಂಟ್ರಿಯ ಸಂದರ್ಭದಲ್ಲಿ ಆದಂತ ಕೆಲವು ಅಹಿತಕರ ಘಟನೆಗಳು, ಅದು ಅವರ ಒಂದು ಇಮೇಜ್ ಅನ್ನು ಸ್ವಲ್ಪ ಕುಗ್ಗಿಸಿತ್ತು. ಆದ ಕಾರಣ ಫ್ರೆಶ್ ವಾಟರ್ಸ್ ಅವರಿಂದ ದೂರ ಹೋದ್ರು. ಮತ್ತು ಆ ಅಯಸ್ಕಾಂತ ತರ ಎಳೆಯುತ್ತಿರುವಂತ ಮೋದಿ ವೇವ್ ಅದು ಯುವಕರನ್ನೆಲ್ಲ ಎಳೆಯಿತು. 3-3.5% ಸ್ವಿಂಗ್ ಆಯ್ತು, ದೊಡ್ಡ ಸ್ವಿಂಗ್ ಏನಲ್ಲ ಅದು. ನಮಗೆ ಪಶ್ಚಿಮ ಬಂಗಾಳದಲ್ಲಿ 14% ಸ್ವಿಂಗ್ ಆಗಿದೆ, ಮಂಡ್ಯದಲ್ಲಿ ದೊಡ್ಡ ಸ್ವಿಂಗ್ ಆಗಿದೆ, ಮತ್ತು ತುಮಕೂರಲ್ಲಿ ಕೂಡ
ಸಾಧಾರಣ ಮಟ್ಟಿಗೆ ಸ್ವಿಂಗ್ ಆಗಿದೆ. ಆ ಸ್ವಿಂಗಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರದು 3-3.5% ಸ್ವಿಂಗ್. ಆದ್ರೂ ಜನತೆ ತೀರ್ಪು ಕೊಟ್ಟಿದ್ದಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ. ಈ ಸಲದ ವಿಶೇಷತೆ ಏನಂದ್ರೆ ಉಳ್ಳಾಳ ಮಂಗಳೂರು ಅಂತ ಕರಿತೇವೆ ಆ ವಿಧಾನಸಭಾ ಕ್ಷೇತ್ರದಲ್ಲೂ ಲೀಡ್ ಬಂತು. ಮುಂದಿನ ಅಸೆಂಬ್ಲಿ ಚುನಾವಣೆಗೆ ನಾವು ತಯಾರಾಗಿದ್ದೇವೆ. ಓಕೆ 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 ರೈಟ್. ಖುಷಿಯಲ್ಲಿದ್ದೀರಾ ಅಂತೂ ಇಂತೂ ಸಂಭ್ರಮದಲ್ಲಿದ್ದೀರಾ? ಹೌದು, ದೇಶ ಗೆಲ್ಲುತ್ತಿದೆ. ನಮ್ಮ ದೇಶಕ್ಕೆ ಒಂದು ಸಶಕ್ತ ನಾಯಕರನ್ನು ಕೊಡುವಲ್ಲಿ ಮಂಗಳೂರಿನಲ್ಲೂ ಕೂಡ ಒಂದು ಓಟು ಉಂಟು ಅಂತ ಆಯ್ತು. ಓಕೆ ಓಕೆ ಓಕೆ, ಮಂಗಳೂರಿನಿಂದ ಕೂಡ ಒಂದು ಓಟು ಮೋದಿಗೆ ಉಂಟು, ಒಂದು ಓಟು ಮೋದಿಗೆ ಇದೆ ಅನ್ನುವಂತಹ ಮಾತುಗಳು. ಓಕೆ ರೈಟ್ 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 ಮಾತಾಡ್ತೇವೆ. ಅದರಲ್ಲೂ ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರ ವೀಕ್ಷಕರು, ನಿನ್ನೆ ನಾವು ಮಾಡಿದಂತಹ ಲೋಕಸಭಾ ಚುನಾವಣಾ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಅಭೂತಪೂರ್ವವಾಗಿರುವಂತಹ ರೆಸ್ಪಾನ್ಸ್ ನಮಗೆ ಸಿಕ್ಕಿತ್ತು. ತುಂಬಾ ಚೆನ್ನಾಗಿರುವಂತಹ ಅಭಿಪ್ರಾಯಗಳು ಬಂದಿತ್ತು. ಆದ್ರೆ ಎಲ್ಲ ಜನರು ಹೇಳ್ತಾ ಇದ್ರು, ನಾವು ಮತ ಹಾಕಿದ್ದೇವೆ, ನಮ್ಮ ನಾಯಕನಿಗೆ ಮತ ಹಾಕಿದ್ದೇವೆ, ಜಯಗಳಿಸಿದರೆ ಸೋತಿದ್ರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ನಮ್ಮ ಅಭಿಪ್ರಾಯಗಳು ನಾವು ಹೇಳಬೇಕಿತ್ತು ಅನ್ನುವಂಥದ್ದು. ಆದ್ರೆ ವೇದಿಕೆ ಸಿಗ್ಲಿಲ್ಲ ನಿನ್ನೆಯ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದು. ಅದೇ ಎಲ್ಲೋ ಒಂದ್ ಕಡೆ ಎಲ್ಲಾ ಕಾಲರ್ಸ್ ಇಟ್ಟರೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಮಾತುಗಳು. ಆದ್ರೆ ಇವತ್ತು ತಮಗೋಸ್ಕರ ಓಪನ್ ಆಗಿರುವಂತಹ ಒಂದು ಅಭಿಪ್ರಾಯ ಹೇಳುವಂತಹ ಒಂದು ಅವಕಾಶ ಇದೆ. ಆದ್ರೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಮಾತುಗಳಲ್ಲಿ ಅರ್ಥಪೂರ್ಣತೆ ಇರಲಿ, ತೂಕ ಇರಲಿ ಅನ್ನುವಂತಹ ಮಾತುಗಳು ಅಂಡ್ ತಮ್ಮ ಅಭಿಪ್ರಾಯಗಳು. ಯಾತಕ್ಕೋಸ್ಕರಪ್ಪ ಯಾಕೆ ಹಿಂಗಾಯ್ತು ಅನ್ನುವಂಥದ್ದು ಸೋತ ಪಕ್ಷದವರಿಗೆ ಹೇಳುವಂತಹ ಮಾತುಗಳು. ಅತ್ರ ಜಯಗಳಿಸಿದ್ರೆ ಕಂಗ್ರಾಚುಲೇಷನ್ಸ್ ಏನ್ ಬೇಕಾದ್ರೂ ಹೇಳ್ಬಹುದು ಅಂಡ್ ತಮ್ಮ ಅಭಿಪ್ರಾಯಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತ ಮಾಡಬಹುದು ಅಂಡ್ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳ್ತಾ ಅಂಡ್ ಕರೆ ಮಾಡಿ ಮಾತಾಡಿ ಅಂಡ್ ಡೈರೆಕ್ಟ್ ಕೇಳುವಂತದ್ದು JDS ಪಕ್ಷದ ವಕ್ತಾರರು ಮಧುಸೂದನ್ ಗೌಡ ಏನ್ ಹೇಳ್ತೀರಾ ಸ್ವಾಮಿ? ಮೊದಲನೇದಾಗಿ ರೈಟ್ UVM ಮಿಷಿನ್ಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವತ್ತು ಜಿಲ್ಲೆಯ ವಿಚಾರವಾಗಿ ಯಾಕೆ ಹಿಂಗಾಯ್ತು ಎನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇದ್ದೀರಾ. ದೇಶ ಕೂಡ ನೋಡ್ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ಪ್ರಶ್ನೆ ಮಾಡ್ಲಾಗಿ ತಾವು ಜಿಲ್ಲೆಯ ನೋಡ್ಬೇಕಾಗುತ್ತೆ ಅಲ್ವಾ? ಇವತ್ತು ಜಿಲ್ಲೆಯಲ್ಲಿ ನ್ಯಾಯ ಸೊತ್ತಿದೆ, ಸುಳ್ಳು ಗೆದ್ದಿದೆ. ಓಕೆ, ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಕಳೆದ ಬಾರಿ ಜನಾರ್ದನ ಪೂಜಾರಿಯವರು ನಳಿನ್ ಕುಮಾರ್ ಕಟೀಲ್ ಎದುರು ಸೋತಿದ್ರು, ಅನುಭವಿ ರಾಜಕಾರಣಿ. ಎಸ್, ಅದಾದ ನಂತರ ಈ ಬಾರಿ 2019 ಚುನಾವಣೆಯಲ್ಲಿ ಈ ಜಿಲ್ಲೆಯ ಯುವಕರು ಗೆಲ್ಬೇಕು, ವಿದ್ಯಾವಂತರು ಗೆಲ್ಬೇಕು, ವಿದ್ಯಾವಂತ ಗೆದ್ದಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು JDS ವತಿಯಿಂದ ಮಿಥುನ್ ರೈ ಅವರನ್ನು ನಿಲ್ಲಿಸಿದ್ರು. ಇವತ್ತು ಮಿಥುನ್ ರೈ ಅವರು ಕೂಡ ಸೋಲು ಅನುಭವಿಸಿದ್ದಾರೆ, ಅದು ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಓಕೆ, ಆದ್ರೆ ಯಾಕಿಂಗಾಯ್ತು ಎನ್ನೋ ವಿಚಾರವನ್ನು ನಾವೇನು ಆತ್ಮಾಲೋಕನ ಮಾಡ್ಕೋಬೇಕು ಅಂತ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ, ಓಕೆ, ನಮ್ ಇವ್ರು ಹೇಳಿದ್ರು ತುಪೆಗಲ್ ಅವರು, ಓಕೆ, ಒಂದು ತಿಂಗಳು ಮುಂಚೆನೆ ಹಾಕ್ಬೇಕಿತ್ತು ಅಂತ. ಅವ್ರಿಗೆ ಒಂದು ತಿಂಗಳು ಮುಂಚೆ ಗೊತ್ತಿರಲಿಲ್ಲ. ಯಾವಾಗ ಚುನಾವಣೆ ಆಯ್ತು, ಸಮೀಕ್ಷೆ ಬಂತು, ಇನ್ನು ಕೂಡ ತಾವು ಆತ್ಮಾವಲೋಕನ ಸಮೀಕ್ಷೆಯಲ್ಲಿ ಏನು ಸುನಾಮಿ ಅಂತ ಹೇಳ್ತಿದ್ದಾರೆ, ಸುನಾಮಿ ಹೇಗ್ ಬಂತು ಅಂತ ಹೇಳುವಂತದ್ದು ಎಲ್ಲಾ ಸಮೀಕ್ಷೆಗಳು ತೋರಿಸಿದ್ದಾರೆ. ಅದು ಹೇಗೆ ತೋರಿಸಿದ್ದಾರೆ, ಯಾಕೋಗಿ ತೋರಿಸಿದ್ದಾರೆ, ಅಷ್ಟೇ ಯಾಕೆ ಬರ್ತಿದೆ, ಯಾವ ರಾಜ್ಯದಲ್ಲಿ, ಕರ್ನಾಟಕದಲ್ಲೇ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲದಂತಹ ಸೀಟ್ ಹೇಗೆ ಬಂತು ಅನ್ನೋದನ್ನು ಆತ್ಮಾವಲೋಕನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಳಿನ್ ಕುಮಾರ್ ಕಟೀಲ್ ಗೆದ್ದಿದ್ದಾರೆ. ಇವರು ಎಷ್ಟೇ ಬಿಜೆಪಿ ಅವರಿಗೆ ನಂಬಿಕೆ ಇತ್ತು, ಯಡಿಯೂರಪ್ಪ ಅವರು ಹೇಳಿದ್ದಾರೆ ಎಷ್ಟು ಅದನ್ನು ಮನವರಿಕೆ ಮಾಡಿಕೊಂಡ್ರು, ಇಲ್ಲ ನಮ್ಮ ಬಂದಿದ್ದೇವೆ ಅಂತ ಹೇಳ್ಕೊಂಡ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಗೆದ್ದಿದ್ರು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಆದ್ರೆ ನಮ್ ಸಂಸದರು ಮಾಡೋ ಅಭಿವೃದ್ಧಿ ಮಾಡೋ ಕೆಲಸ ಅಂತ ಮಾಡುವಂತ ವ್ಯಕ್ತಿನೇ ಅಲ್ಲ. ನೀವ್ ಹೇಳಿದ್ರಿ ನಂಬರ್ ಒನ್ ಸಂಸದ ಅಂತ ಅಲ್ಲಿ ಹೇಳ್ತೀರಿ, ವಿಜಯವಾಣಿ ಪೇಪರ್ ಅಲ್ಲಿ ನಂಬರ್ ಒನ್ ಸಂಸದ ಆಗಿರುವಂತದ್ದು ವಿಜಯವಾಣಿ ಪೇಪರ್ ನಲ್ಲಿ ಆ ಮಾತ್ರ ಆಗಿರುವಂತದ್ದು. ಜಿಲ್ಲೆ ಅಭಿವೃದ್ಧಿ ಕೆಲಸ ಆಗಿಲ್ಲ, ಅದೆಲ್ಲರೂ ಕೂಡ ಕಂಡಿದ್ದಾರೆ. ನಾನು ಮತದಾರರನ್ನು ದೂರ್ಲಿಕ್ಕೆ ಹೋಗಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರನ್ನು ದೂರ್ಲಿಕ್ಕೆ ಹೋಗೋದಿಲ್ಲ. ನಾನು ಅದಕ್ಕೆ ಮೊದಲು ಹೇಳಿದ್ದು ಇವಿಎಂ ಗೆ ಧನ್ಯವಾದಗಳು. ಜನರನ್ನು ಕೂಡ ದೂಷಿಸಿದ್ದಾಗಿ ನೋಡಿ, ನಾವು ಜನರಲ್ಲಿ ದೂಷಿಸುವಂತ ಪ್ರಮೇಯಕ್ಕೆ ಹೋಗ್ಲಿಕ್ಕಿಲ್ಲ. ನಾವ್ ಯಾಕೆ ಅಂತ ಹೇಳಿದ್ರೆ ಇದು ಮುಂಚಿತವಾಗಿ ಹೇಳ್ತಿಲ್ಲ, ನಾವು ಪ್ರಾದೇಶಿಕ ಪಕ್ಷದ ನಾಯಕರು ಕೇಂದ್ರ ಚುನಾವಣೆ ಆಯೋಗದ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಯಾಕೆ ನಾವ್ ಹೇಳ್ತಿರೋದಲ್ಲ, ಹಾಗಾದ್ರೆ ಇವಿಎಂ ನಾನು ಅದು ವಿರೋಧ ಮಾಡೋದಾಗಿದ್ರೆ ಇವರದೇ ಪಕ್ಷದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಚುನಾವಣಾ ಆಯೋಗಕ್ಕೆ, ಅವಾಗ ಕೇಳ್ಬೇಕಾಗ್ತದಲ್ಲ ನಾವು. ಅವರು ಕೂಡ ಆ ಪಕ್ಷದ ಅಲ್ಲಿನ ಮತದಾರಿಗೆ ಅನ್ಯಾಯ ಮಾಡಿದ್ ನಾನು ಅದನ್ನ ಹೇಳ್ತಿಲ್ಲ. ಇವತ್ತು ನಾವು ಸೋತಿದ್ರು ಕೂಡ ಕುಗ್ಗಿಲ್ಲ, ನಾವು ಸೋತಿರ್ಬೋದು ಆದ್ರೆ ಸೊತ್ತಿಲ್ಲ. ನಮ್ಮಂತ ಅನೇಕ ಕಾರ್ಯಕರ್ತರು ಇವತ್ತು ಗಟ್ಟಿಯಾಗಿದ್ದಾರೆ, ಯಾರು ಕೂಡ ಎದೆ ಗುಂದ್ಬೇಕು ಅಂತ ಏನಿಲ್ಲ. ಯಾವತ್ತು ನೋಡಿ
ಸುಳ್ಳನ್ನು ಹೇಳಿ ಎಷ್ಟು ದಿವಸಗಳ ಕಾಲ ಇವರು ಯಾರೇ ಆಗಿರಲಿ ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ್ತದೆ ಒಂದ ಅಲ್ಲ ಒಂದು ದಿವಸ ನಾವು ಕೂಡ ಅಧಿಕಾರಕ್ಕೆ ಬರ್ತೇವೆ, ನಾವು ಮಾಡ್ತೇವೆ ಮಾಡಿದ್ದೇವೆ ನಾವು ಸತ್ಯದ ಪರವಾಗಿ ಹೋಗುವಂತದ್ದು. ಸರಿ ಸರಿ ಸರಿ, ಸತ್ಯದ ಪರವಾಗಿ ಅಷ್ಟೇನೆ, ಸತ್ಯದ ಪರವಾಗಿ ಮಧುಸೂದನ್ ಬರ್ತೇನೆ. ತಾವು ಅಧಿಕಾರದಲ್ಲಿದ್ದೀರಾ ಅನ್ನುವಂಥ ತಮ್ಗೆ ಗೊತ್ತಿರಬೇಕಾಗುತ್ತೆ. ಒಂದೊಂದು ಕಾಲದಲ್ಲಿ ಅಧಿಕಾರಕ್ಕೆ ಬರುವಂತದ್ದಲ್ಲ. ಬರ್ತೇನೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಪಂಪಲ್ ಮಾತಾಡುದು. ಎಸ್ ನಮಸ್ತೆ ಸಚಿನ್ ಪಂಪಲರೇ, ಹೇಳಿ ತಮ್ಮ ಅಭಿಪ್ರಾಯ. ಗಣೇಶ್ ಪೂಜಾರಿ ಅವರ ಹತ್ರ ಕಳಕ್ಕಳಿಯ ವಿನಂತಿ, ನಿಮ್ಗೆ ಸರಿ ಅನ್ನಿಸುತ್ತಾ ಇನ್ನು ಮುಂದೆ ಕೂಡ ರಾಹುಲ್ ಗಾಂಧಿ ಅವರು ಮುಂದುವರಿಯುವುದು ನಿಮ್ಗೆ ಸರಿ ಅನ್ನಿಸುತ್ತಾ? ಏಕೆಂದ್ರೆ ನೋಡಿ, ನೈತಿಕ ಹೊಣೆ ಹೊತ್ತು ರಾಹುಲ್ ಗಾಂಧಿ ಅವರೇ ರಾಜೀನಾಮೆಯನ್ನು ಕೊಡ್ಬೇಕಂತ ನಾನು ವಿನಂತಿಸುತ್ತಿದ್ದೇನೆ ಅವರ ಹತ್ರ. ಅವರ ತಂಗಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಮುಂದಿನ ಪ್ರಧಾನಿ ಆಗಿ ಈಗಲೇ ಘೋಷಣೆ ಮಾಡಬೇಕು. ಅವರ ಪ್ರಿಯಾಂಕಾ ಗಾಂಧಿ ಅವರ ಮಾತು ಮನೆ ಮನೆ ಮನೆಗೆ ತಲುಪಬೇಕು ಈಗಲೇ. ಅದು ಲಾಸ್ಟ್ ಒಂದು ತಿಂಗಳು ಚುನಾವಣೆ ಇರುವಾಗಲ್ಲ, ನಾನು 2016 ಹೇಳಿದ್ದೇನೆ. ಅದನ್ನು ನೀವು ಪಾಲಿಸಿ, ಒಂದು ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಅದನ್ನು ನೀವು ಪಾಲಿಸಿದ್ರೆ ಇವತ್ತು ಕಾಂಗ್ರೆಸ್ಗೆ ಈ ಗತಿ ಬರ್ತಾ ಇರಲಿಲ್ಲ. ಅದನ್ನು ಕಳಕಳಿಯ ವಿನಂತಿಯಾಗಿ ನಾನು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೇನೆ, ಮುಂದಿನ ಪ್ರಧಾನಿಯಾಗಿ ಪ್ರಿಯಾಂಕಾ ಗಾಂಧಿಯನ್ನು ಘೋಷಿಸಿ. ಮತ್ತೆ ಇನ್ನೊಂದು ಹೇಳ್ತೇನೆ, ನೀವು ಯಾಕೆ ಒಂದು ನೈಜ ಹಿಂದುತ್ವ ಸಂಘಟನೆ ಯಾಕೆ ಮೂಲೆ ಮೂಲೆಯಲ್ಲಿ ಮಾಡಬಾರದು? ನಿಮ್ಮ ಸಂಘಟನೆ ಕೊರತೆ ಇದೆ. ನೀವು ಕಂಪೇರ್ ಮಾಡಿ, ನಾನು ಮಹೇಶ್ ತುಪ್ಪೇಕಲ್ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಅವರ ಸಂಘಟನೆ ಇದೆಯಲ್ಲ, ಅದು ನಾನು ಚಿಕ್ಕಂದಿಂದ ನೋಡಿರುವಂತಹ ಸಂಘಟನೆ. ಅವರಿಗೆ ಕೆಲಸ ಮಾಡುವವರು ಯಾರಿಲ್ಲ. ಇವತ್ತು ನಳಿನ್ ಕುಮಾರ್ ಕಟೀಲ್ ವಿನ್ ಆದದಲ್ಲ, ಅವರ ಕಾರ್ಯಕರ್ತ ಆ ಒಂದು ಶ್ರಮ ಇದೆಯಲ್ಲ, ಅವರ ಹಣಕ್ಕೋಸ್ಕರ ಕೆಲಸ ಮಾಡುವವರಲ್ಲ. ಕಾಂಗ್ರೆಸ್ ನಲ್ಲಿ ಹಣಕ್ಕೋಸ್ಕರ ಕೆಲಸ ಮಾಡುವವರಿಲ್ಲ ಅಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ನೈಜ ಹಿಂದುತ್ವ ಮಾಡಿ, ಬೇಕಿದ್ರೆ ನೀವು NSUI ಡಿಸಾಲ್ವ್ ಮಾಡಿ, ಯೂತ್ ಕಾಂಗ್ರೆಸ್ ಡಿಸಾಲ್ವ್ ಮಾಡಿ, ಇಂಟಕ್ ಡಿಸಾಲ್ವ್ ಮಾಡಿ. ಬೇಡ, ಅದು ಯಾವುದು ಕೂಡ ಕಾರ್ಯನಿರ್ವಹತರಾಗಿ ಇರುವುದಿಲ್ಲ ಅವರು. ಒಂದು ನೈಜ ಹಿಂದುತ್ವ ಮಾಡಿ, ಒಡೆಯುವುದು ಬಡಿಯುವುದಲ್ಲ, ದನಗಳನ್ನು ನಿಲ್ಲಿಸಿ ಒಡೆಯುವುದು ಬಡಿಯುವುದಲ್ಲ, ಅಂತ ಹಿಂದುತ್ವ ಅಲ್ಲ. ಒಂದು ನೈಜ ಹಿಂದುತ್ವ ಕರೆತಂದು ಒಂದು ವೇದಿಕೆಯಲ್ಲಿ ಒಂದು ಚಪ್ಪರದ ಕೆಳಗಡೆ ಕೂರಿಸುವಂತ ಕೆಲಸ ಮಾಡಿ ನೀವು. ಸರ್ಕಾರ ಅವರಿಗೆ ನಮ್ಮ ಕುಡ್ಲದ್ದು, ಮತ್ತೆ ನಿತಿನ್ ಬಿಸಾಲಿಯನ್ ಅವರಿಗೆ ನೀವು ಹೋಗಿ ಜನಾರ್ದನ್ ಪೂಜಾರಿ ಅವರ ಮನೆಗೆ ಹೋಗ್ಬೇಕು, ಬಂಟ್ವಾಳ ಬೀಚ್ ರೋಡ್ಗೆ. ಮುಂದಿನ ಅವರ ನಿಲುವೇನು, ಗೋಕರ್ಣನಾಥ ಕ್ಷೇತ್ರಕ್ಕೆ ಬರ್ತಾರ ಅಥವಾ ಇಲ್ವ ಅಂತ ಒಂದು ನೀವು ಇಬ್ಬರು ಹೋಗಿ ಒಂದು ವಿಮರ್ಶೆ ಮಾಡಬೇಕು. ಅದೊಂದು ನಂದು ವಿನಂತಿ. ಸರಿ ಸರಿ ಸಚಿನ್ ಬಂಬಲಿ, ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಓಕೆ, ಒಳ್ಳೆಯ ವಿಷಯವನ್ನು ಇವರು ಎತ್ತಿದ್ರು. ಅಂಡ್ ಮಾತಾಡ್ಬೇಕು. ಅಂಡ್ ಬಿಫೋರ್ ದಟ್, ಎಸ್ ಗಣೇಶ್ ಪೂಜಾರಿ ಅವ್ರಿಗೆ ಏನು ಹೇಳ್ತೀರಾ? ನಾನು ಮೊದಲನೇದಾಗಿ ಇಡೀ ದೇಶದ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದು ನಮ್ಮ ಮಿತ್ರ ಹೇಳಿದ್ರು, VMEನ ಅಭಿನಂದನೆಯ ಅಥವಾ ಜನರ ಅಭಿನಂದನೆ, ಅದು ತೀರ್ಮಾನ ಮುಂದಿನದ್ದು, ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಜನರೊಂದು ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸುಭದ್ರ ಸರ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಸಂಸದರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು. ಬರೇ ನಾನು ಮೋದಿಯ ಹೆಸರಲ್ಲಿ ಗೆದ್ದಿದ್ದೇನೆ, ನನಗೆ ಮೋದಿ ಮಾತ್ರ ಅಂತ ಹೇಳತಕ್ಕಂಥ ವ್ಯವಸ್ಥೆಯನ್ನು ಯಾವತ್ತು ಕೂಡ ಹೇಳಿ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಿಂದ ಆದಂತಹ ಸಂಸದರು ಅನೇಕ ಜನರಿದ್ದಾರೆ, ಮಲ್ಯಾರ ಇರ್ಬೋದು, ಜನಾರ್ದನ ಪೂಜಾರಿ ಆಗಿರ್ಬೋದು, ಅನೇಕ ವಿನಯ ಕುಮಾರ್ ಸರ್ಕಾರ ಇವರೆಲ್ಲ ತಮ್ಮ ಹೆಸರನ್ನು ಇಡೀ ದೇಶದಲ್ಲಿ ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅಂಥ ಕೆಲಸವನ್ನು ಮಾಡೋದು ಬಹಳಷ್ಟು ಉತ್ತಮವಾದ ಅಗತ್ಯ ಇದೆ ಇವತ್ತು ಜಿಲ್ಲೆಗೆ. ನಾವು ಏನು BJPಯವರು ಹೇಳ್ಬೋದು ಕಾಂಗ್ರೆಸ್ನವರು ಸೋತಿದ್ದಾರೆ ಅಂತ, ಖಂಡಿತವಾಗಿಯೂ ಕಾಂಗ್ರೆಸ್ನವರಾಗಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಆಗಿ ಸೋಲಿಲ್ಲ. ಜನರ ತೀರ್ಮಾನಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಸದಾ ತಲೆಬಗ್ಲೇಬೇಕಾಗಿದೆ. ಮತ್ತೆ ನನ್ನ ಮಿತ್ರರೊಬ್ಬರು ಫೋನ್ ಮಾಡಿದ್ರು, ಹೇಳಿದ್ರು ಈಗಲೇ ನೀವು ಒಂದು ಪ್ರಧಾನಮಂತ್ರಿಯನ್ನ ಘೋಷಣೆ ಮಾಡ್ಬೇಕಂತ. ನೋಡಿ, ಕಾಂಗ್ರೆಸ್ ಪಕ್ಷ, ನನ್ನ ಆತ್ಮೀಯ ಮಿತ್ರರಿಗೆ ಒಂದು ಸಲಹೆ, ಕಾಂಗ್ರೆಸ್ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡತಕ್ಕಂತಹ ಕೆಲಸವನ್ನ, ಪ್ರಧಾನಮಂತ್ರಿ ಮಾಡತಕ್ಕಂತಹ ಕೆಲಸವನ್ನ ಮಾಡಿದಂತ ಒಂದು ಬಲಿಷ್ಠವಾದ ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂತ, ಈ ದೇಶದಲ್ಲಿ ಒಂದು ಅಭೂತಪೂರ್ವವಾದಂತಹ ಸಂವಿಧಾನವನ್ನ ರಚನೆ ಮಾಡಿದಂತ, ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಗೌರವವನ್ನ ಜಗತ್ತಿನಲ್ಲಿ ತೋರಿಸಿಕೊಟ್ಟಂತ ಒಂದು ಬಲಿಷ್ಠವಾದ ಪ್ರಜಾಪ್ರಭುತ್ವವನ್ನ ಕಟ್ಟಿ ಬೆಳೆದಂತಹ ಒಂದು ಬಲಿಷ್ಠ ಸರ್ಕಾರ ಕಾಂಗ್ರೆಸ್ ಪಕ್ಷ
ಅಂತ ಪಕ್ಷಕ್ಕೆ ಯಾವನೇ ಒಬ್ಬ ಕಾರ್ಯಕರ್ತನನ್ನು ಕೂಡ ನಿಲ್ಲಿಸಿದಾಗ ನಾ ಅವನ ಹಿಂದೆ ನಿಂತಾಗ ಆ ಪಕ್ಷದ ಪಾಯಿಂಟ್ ರೈಸ್ ಮಾಡಬೇಕಾಗುತ್ತೆ. ಈ ಒಂದು ಪಕ್ಷಕ್ಕೆ ಈಗ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅನ್ನುವಂತ ಮಾತಿದೆ. ಏನ್ ಹೇಳ್ತೀರಾ? ತಾವು ಹೇಳ್ತಿದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಹಿಡಿದು ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ಮಾಡುತ್ತೆ ಅನ್ನುವಂಥದ್ದು ಈ ಹಿಂದೆ ಮಾಡಿರ್ಬೋದು, ಆದ್ರೆ ಈಗ ಆಗಿರುವಂತಹ ಹಣೆಪಟ್ಟಿ ಕುಟುಂಬ ರಾಜಕಾರಣ. ಈ ಬಾರಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರು ಹೋದದ್ದು ಕುಟುಂಬ ರಾಜಕಾರಣ, ವಿತ್ ಅವರ್ ಸ್ಟೇಟ್ ವಿತ್ ಅವರ್ ನ್ಯಾಷನಲ್. ನೋಡಿ, ರಾಜಕೀಯ ಅಂತ ಹೇಳಿದಾಗ ರಾಜಕೀಯದ ಹಿನ್ನೆಲೆಗಳು ಅದು ಅದರ ಹಿಂದೆ ಒಬ್ಬರನ್ನ ಒಬ್ಬರು ಅಪ್ಪಿಕೊಂಡು ಬರುವಂತದ್ದು ಸಾಮಾನ್ಯವಾಗಿರುತ್ತೆ. ಅದು ಆ ಹಿಡಿತದ ರಾಜಕೀಯಗಳು ಒಂದು ದೊಡ್ಡದಾದಂತಹ ಒಂದು ರಾಜಕೀಯ ನಾಯಕತೆ ಇರತಕ್ಕಂತ ಒಂದು ಕುಟುಂಬ ಅಥವಾ ಯಾವುದೇ ಅದು ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇವತ್ತು ತಾವೇ ಹೇಳಿದಂತಹ ಮಾತುಗಳು ಸಾಮಾನ್ಯ ಕಾರ್ಯಕರ್ತರನ್ನು ಹಿಡಿದು ದೊಡ್ಡ ಮಟ್ಟದಲ್ಲಿ ನಾನು ಕಾಂಗ್ರೆಸ್ ನಲ್ಲಿ ಡ್ರಾಬ್ಯಾಕ್ ಅದನ್ನೇ ಅನ್ನುವಂಥದ್ದು. ನೋಡಿ, ಜನಾರ್ದನ ಪೂಜಾರಿ ಅವರು ಚುನಾವಣೆಗೆ ನಿಂತಾಗ ಅವ್ರು ಯಾವುದೊಬ್ಬ ಶ್ರೀಮಂತನ ಮಗನಾಗಿರ್ಲಿಲ್ಲ. ರೈಟ್, ದಟ್ಸ್ ಟ್ರೂ. ಒಬ್ಬ ಸಾಮಾನ್ಯ ಅಂದ್ರೆ ಅವರು ಪಾಪ ಇಷ್ಟು ಡೆಲ್ಲಿಗೆ ಹೋಗಿ ಮುಟ್ಟುವಂತಹ ವ್ಯವಸ್ಥೆ ಕೂಡ ಆ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರ ಹತ್ರ ಇರ್ಲಿಲ್ಲ. ಅಂತ ಒಬ್ಬ ನಾಯಕನನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಆದ್ರೆ ಈ ಜಿಲ್ಲೆಯ ಜನ ಯಾಕೆ ಅದನ್ನ ವಿರೋಧ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗಿಲ್ಲ. ನೋಡಿ, ಜನಾರ್ದನ ಪೂಜಾರಿ ಅಂತಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೆಲವರು ಈಗ ನಿನ್ನೆ ವೀರಪ್ಪ ಮೊಯ್ಲಿ ಬಗ್ಗೆ ಏನೇನು ಟ್ರೀಟ್ಗಳನ್ನ ಹೇಳ್ತಾ ಇದ್ರು, ಈ ಕಾಂಗ್ರೆಸ್ ಪಕ್ಷ ಜನರಿಗೆ ಏನನ್ನು ಕೊಡ್ಲಿಲ್ಲ, ಈ ಜನರ ಸಹಕಾರವನ್ನ ಯಾವತ್ತಾದ್ರೂ ಕಾಂಗ್ರೆಸ್ ಪಕ್ಷ ಮರೆಯಲಿಲ್ಲ. ಇವತ್ತು ರೈತರು ನಿರಂತರವಾಗಿ ವಿದ್ಯುತ್ ಅನ್ನ ಉಚಿತವಾಗಿ ಒಂದು ವ್ಯವಸ್ಥಿತವಾಗಿ ಪಡೆದುಕೊಂಡಿದ್ರೆ ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಒಂದು ಸರ್ಕಾರ, ಬಂಗಾರಪ್ಪನವರ ವಿಶೇಷವಾದ ಕೊಡುಗೆ. ವೀರಪ್ಪ ಮೊಯ್ಲಿ ಅಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತು ಯುವಕರು ಆ ಲಕ್ಷಗಟ್ಟಲೆ ಹಣವನ್ನ ಕೊಟ್ಟು ಒಬ್ಬ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಪರಿಸ್ಥಿತಿ ಇದ್ದಾಗ ಅದನ್ನ ತಪ್ಪಿಸಿ ಸಿಇಟಿ ಅನ್ನತಕ್ಕಂತ ಒಂದು ಎಕ್ಸಾಮ್ ಅನ್ನ ಕೊಟ್ಟು ಲಕ್ಷಾನುಗಟ್ಟಲೆ ಯುವಕರನ್ನ ಯುವತಿಯರನ್ನ ಜಗತ್ತಿಗೆ ಪರಿಚಯ ಮಾಡಿಸ್ತಕ್ಕಂತ ಒಂದು ಮಹಾನ್ ಮುಖ್ಯಮಂತ್ರಿ ಅಂತ ನಾವು ಇವತ್ತು ಹೇಳ್ಬೋದು. ಇಂತ ಒಂದು ದೊಡ್ಡ ನಿಜಲಿಂಗಪ್ಪನವರು ಇರ್ಬೋದು, ನಮ್ಮ ಈ ಬಂಗಾರಪ್ಪನವರು ಇರ್ಬೋದು, ಅನೇಕ ಜನ ಮುಖ್ಯಮಂತ್ರಿಗಳು, ಇವತ್ತು ಜನಾರ್ದನ ಪೂಜಾರಿ ಅವರೊಬ್ರು ಸಂಸದರಾಗಿ ಒಂದು ಸಾಳಮೇಳ ಎನ್ನತಕ್ಕಂತ ಒಂದು ವಿಶೇಷವಾದಂತ ಯೋಜನೆಯನ್ನು ಜಾರಿ ಮಾಡಿ, ಏನು ಇಂದಿರಾ ಗಾಂಧಿ ಅವರು ಸತ್ತಾಗ ನೀವು ಇವತ್ತು ಸುನಾಮಿ ಅಂತ ಹೇಳ್ತಿದ್ದೀರಲ್ಲ, 414 ಕ್ಷೇತ್ರಗಳಲ್ಲಿ ಗೆದ್ದು ಇಡೀ ದೇಶದ ಜನ ಕಾಂಗ್ರೆಸ್ ಪಕ್ಷದ ಪರ ನಿಲ್ಲುವಂತ ಒಂದು ದೊಡ್ಡ ವ್ಯವಸ್ಥೆಯನ್ನ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ಜನಾರ್ದನ ಪೂಜಾರಿ ಅತಿ ಹೆಚ್ಚಿನ ಭಾಗ. ಏನು ಇಂಥ ಒಂದು ದೊಡ್ಡ ಪಕ್ಷ ಅದು? ನೋಡಿ, ಜನರ ಯುವ ಜನತೆಗೆ ನಾವು ಮುಟ್ಟುವಲ್ಲಿ ವಿಫಲರಾಗಿದೆ. ಮೊದಲನೇದಾಗಿ ಹೇಳ್ತೇನೆ, ನಾವು ಇವತ್ತು ಯುವ ಜನರನ್ನ ಮುಟ್ಟುವಲ್ಲಿ ವಿಫಲರಾಗಿದ್ದು, ಯುವ ಯುವತಿಯರನ್ನ ನಾವು ಮುಟ್ಟುವುದಕ್ಕೆ ಮುಂದಿನ ದಿನದಲ್ಲಿ ಎಲ್ಲಾ ಸ್ಟ್ರಾಟಜಿಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಾವು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾಗಿ ಗೆಲುವು, ದೇಶದಲ್ಲಿ ಯಾವುದು ಕೂಡ ಸಮ್ಮಿಶ್ರ ಸರ್ಕಾರದ ಜೊತೆ ಸೇರದೆ ಇಡೀ ದೇಶದಲ್ಲಿ ಸಂಸದರನ್ನ ಇಳಿಸತಕ್ಕಂತ ಕೆಲಸವನ್ನ 543 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಎಸ್ ಸರ್, ತಾವು ಅದನ್ನೇ ಹೇಳುವಂತದ್ದು. ಬರ್ತೇನೆ ಬರ್ತೇನೆ. 400+ ಕ್ಷೇತ್ರಗಳು ಇತ್ತು, ಅದನ್ನೇ ನಾವು ಕೇಳ್ತಾ ಇದ್ದೇವೆ. ಅಲ್ಲಿದ್ದಂತಹ ಒಂದು ಕಾಂಗ್ರೆಸ್ ಪಕ್ಷ ಒಂದು ಸೀಟು ನಮ್ಮ ರಾಜ್ಯದಲ್ಲಿ ಆತಕ್ಕೋಸ್ಕರ ಬಂತು ಅನ್ನೋ ಇದು ಯಾಕೆ ಹಿಂಗಾಯ್ತು ಅನ್ನೋ ಪ್ರಶ್ನೆ ತಾವು ಕೇಳಬೇಕಾಗುತ್ತೆ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಾನು ಇಬ್ರಾಹಿಂ ಮಂಗಳೂರಿಂದ ಮಾತಾಡೋದು. ಎಸ್ ಇಬ್ರಾಹಿಂ ಅವರು, ನಮಸ್ತೆ, ಮಾತಾಡಿ. ಇದು ಗಣೇಶ್ ಪೂಜಾರಿಗೆ ಒಂದು ಪ್ರಶ್ನೆ. ಹಲೋ, ಮಾತಾಡಿ 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 ಸರ್. ಪ್ರಶ್ನೆ ಕೇಳಿ. ಈರಪ್ಪ ಮೊಯ್ಲಿ ಅವರು ಮತ್ತು ರಮಾನಾಥ ಸೇರಿ ನಮಗೆ ಜನಾರ್ದನ ಪೂಜಾರಿ ಅವರ ಅಧಿಕಾರ ಜಿಲ್ಲೆಯಲ್ಲಿರುವಾಗ 40 ವರ್ಷದಲ್ಲಿ ಒಂದು ಮೇಯರ್ ಸ್ಥಾನ ನಮಗೆ ಕೊಟ್ಟಿದ್ದಾರೆ 5 ವರ್ಷದಲ್ಲಿ. ಈ ಸಲ ಎಲ್ಲ ಈರಪ್ಪ ಮೊಯ್ಲಿ ಮತ್ತು ರಮಾನಾಥ ಅವರು ಸೇರಿ ನಮ್ಮ ಮುಸ್ಲಿಂ ಕೊಡುಗ ತಪ್ಪಿದ್ದಾರೆ, ಏನ್ ಹೇಳ್ತೀರಿ? ಒಂದು ಎರಡನೇದು, ಈಗ ಶಶಿ ಅವರು ಫೋನ್ ಮಾಡಿದ್ರಲ್ಲ ಒಬ್ರು, ಅಂತವರು ಯುವಕರು ಮುಂದೆ ಎಲ್ಲರ ನಿಮಗೆ ಸಲಹೆ ಕೊಡ್ಬೇಕು. ನೀವು ಯಾವಾಗ ನಾಮಿನೇಷನ್ ಆವತ್ತು ಅಭ್ಯರ್ಥಿ ಆಯ್ಕೆ ಮಾಡೋದು, ಅದನ್ನ ಬಿಡಬೇಕು. ಮೊದಲನಾಗೆ ಆಗುದಿಲ್ಲ, ಈಗ ಒಂದು ತಿಂಗಳ ಮೊದಲೇ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಬೇಕು. ನನ್ನ ಇಷ್ಟು ವೈಯಕ್ತಿಕ ಅಭಿಪ್ರಾಯ. ಮತ್ತೊಂದು, ರಮಾನಾಥ ಈರಪ್ಪ ಮಾಡಿದ ದುಡಿದೇ ಸಂಬಳ ಸಿಕ್ಕಿದ್ರು, ಬೆಂದನೆ ಕೂಲಿ ಸಿಕ್ಕಿದ್ರು, ಅಷ್ಟು ನಮ್ಗೆ ಸಂತೋಷ ಉಂಟು. ಓಕೆ ಸರ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಇಬ್ರಾಹಿಂ ಅವರು. ಇದು ಇಬ್ರಾಹಿಂ ಅವರ ಮಾತುಗಳು. ಎಸ್ ಎಸ್, ಮಹೇಶ್ ಟುಪೇಕಲ್. ಮೊತ್ತ ಮೊದಲಾಗಿ ಅವರು ಇವಿಎಂ ಇಂದ ಪ್ರಾರಂಭಿಸಿದ್ರು. ನನಗೆ ನಿನ್ನೆ ಇಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆದ್ರಂತ ಒಂದು ಖುಷಿಯಾದ ಸಂಗತಿ ಏನಂದ್ರೆ, ಮಾಯಾವತಿ ಒಬ್ಬರನ್ನು ಬಿಟ್ಟು ಬೇರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾಯಕರು ಕೂಡ ರೈಟ್ ಯಾರು ಕೂಡ ಇಂತ ಒಂದು ಕ್ಷುಲ್ಲಕ ಕಾರಣ ಕೊಡುವಂತ ಕೆಲಸವನ್ನು ಮಾಡಿಲ್ಲ. ಅದು ನಮ್ಮಂತ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತರ ಬಾಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದು ಬರುದು ಸಮಂಜಸ ಅಲ್ಲ. ಆಯ್ತು, ನಿಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ಕೊಳ್ಳಿ, ಅದನ್ನು ನಾನು ಇಲ್ಲ ಅಂತ ಹೇಳುದಿಲ್ಲ. ಇನ್ನು 1-2-3 ಹೆಜ್ಜೆ ಹೋಗಿ ಇವರು ಕೆಲವು ವಿಷಯಗಳನ್ನ ಹೇಳಿದ್ರು. ನಮ್ಮ ಮಿತ್ರರಿಗೆ ಮಾಹಿತಿ ಕೊರತೆ ತುಂಬಾ ಉಂಟು, ನಾನು ಇದನ್ನು ಈಗಲೇ ಸ್ಪಷ್ಟಪಡಿಸಬೇಕಾಗುತ್ತೆ. ಎಲೆಕ್ಟ್ರಿಸಿಟಿಗೆ ಪಂಪ್ ಅನ್ನು ಕೊಟ್ಟದ್ದು
ಪಂಪಿಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟದ್ದು ಯಡಿಯೂರಪ್ಪರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಲ್ಲ ನೀವು ಕರೆಕ್ಟ್ ಆಗಿ ಇದನ್ನ ಮಾಹಿತಿ ಕೊಟ್ಟಿದ್ದೀರಿ ಯಡಿಯೂರಪ್ಪರ ಸಮ್ಮಿಶ್ರ ಪೂಜಾರಿಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಮಾಡಿದಂತ ನಾವು ವೆಯ್ಟ್ ಎಲ್ಲ ಒಂದ್ ಕಡೆ ಹೇಳ್ತಾರೆ ಏನೋ ಹೇಳಿದ್ರು ಆ ವಿಷಯದಲ್ಲಿ ಬೇಕಾದ್ರೆ ನಾಳೆ ಒಂದು ಗಂಟೆ ಚರ್ಚೆ ಮಾಡುವ ನಾಳೆ ಮಾಡುವ ನಾವು ದಾಖಲೆ ಜೊತೆ ಇಡುವ ದಾಖಲೆ ಜೊತೆ ಇಡುವ ಆದ್ರೆ ಮಧ್ಯದಲ್ಲಿ ಬಾಯ ಹಾಕಿ ನೀವು ಸುಳ್ಳುಗಳನ್ನು ಕೇಳಿದ್ದೇವೆ ನಾನು ಕ್ಷಮೆ ಕೇಳ್ತೇನೆ ನೀವು ನಾನು ಕ್ಷಮೆ ಕೇಳ್ತೇನೆ ನಾಳೆ ಇಲ್ಲಾಂದ್ರೆ ನಾನು ಕೇಳ್ತೇನೆ ಬಾಯ ಹಾಕಿ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಂಸ್ಕೃತಿ ಅಂತ ಉಂಟು ಸಂಸ್ಕೃತಿ ಉಳಿಸಿಕೊಳ್ಳಿ ಮಧ್ಯದಲ್ಲಿ ಬಾಯ ಹಾಕ್ಬೇಕಿದ್ರೆ ನಾನು ಶುರು ಮಾಡ್ತೇನೆ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೇನೆ ಸೋತಿದ್ದೀರಾ ಅದಕ್ಕೋಸ್ಕರ ನಾನು ನಿಮ್ಗೆ ಮಾತಾಡ್ಲಿಕ್ಕೆ ಬಿಟ್ಟಿದ್ದೇನೆ ನಾನು ಮಧ್ಯದಲ್ಲಿ ಬಾಯಿ ಹಾಕಿ ನಮ್ಗೆ ನನ್ನ ಗೆಲುವು ನನ್ನ ತಲೆ ಮೇಲೆ ಏರಿದೆ ಎಂಬುದನ್ನು ತೋರಿಸಬಾರ್ದೆಂಬ ಕಾರಣಕ್ಕೋಸ್ಕರ ಇಬ್ಬರು ಮಾತಾಡುವಾಗ ಪಾಪ ಶೂನ್ಯ ಸಂಪಾದನೆ ಹತ್ತಿರ ಹತ್ತಿರ ಬಂದಿದ್ದಾರೆ ಅವರಿಗೆ ನೋವು ಉಂಟು ಅಂತ ಮಾತಾಡುವಾಗ ಹೇಳಿದ್ದೇನೆ ಕುಟುಂಬದಲ್ಲಿ ನಾವು ಜನಾರ್ದನ ಪೂಜಾರಿಗೆ ಅವಕಾಶ ಕೊಟ್ಟರು ಅಂತ ಇವರು ಹೇಳಿದ್ರು ಇಂದಿರಾ ಗಾಂಧಿ ಅವರಿಗೆ 543 ಮಕ್ಕಳಿರಲಿಲ್ಲ 543 ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಲಿಕ್ಕೆ ಆದ ಕಾರಣ ಜನಾರ್ದನ ಪೂಜಾರಿ ಅಂತ ಇಲ್ಲಿಯ ನಾಯಕರುಗಳಿಗೆ ಯಾರು ಇಲ್ಲಿ ಓಡಾಟ ಮಾಡಿಕೊಂಡು ಜನರ ಸೇವೆ ಮಾಡ್ತಾರೆ ಅವರಿಗೆ ಕೊಡ್ಬೇಕು ಇಲ್ಲದಿದ್ದರೆ ಜೆಡಿಎಸ್ ನಾಗೆ ರಾಮನಗರ ಉಪ ಜಿಲ್ಲೆಗೆ ಹಾಸನ ಇನ್ನೊಂದು ಮಗನ ಜಿಲ್ಲೆಗೆ ಮಂಡ್ಯ ಇನ್ನೊಂದು ಮಕ್ಕಳಿಗೆ ಅಂತ ಮಾಡಿ ಅವರು ಡಿವೈಡ್ ಮಾಡ್ತಿದ್ರು ಆ ರೀತಿ ಮಾಡ್ಲಿಕ್ಕೆ ಅವರಲ್ಲಿ 543 ಮಕ್ಕಳಿರಲಿಲ್ಲ ಮೂರನೇದಾಗಿ ಮಕ್ಕಳ ಸಚಿನ್ ಮಕ್ಕಳ ಸಚಿನ್ ಮಾತಾಡಿದ್ರೆ ಸಂಸ್ಕೃತಿ ಸಂಸ್ಕೃತಿ ನಿಮ್ಗೆ ಮಾತಾಡುವಾಗ ಉದಾಹರಣೆ ಕೊಟ್ಟರೆ ಮಕ್ಕಳಿಗೆ ಹೋರಿಸತಕ್ಕಂತ ಒಂದು ನೀಚ ಕೆಲಸವನ್ನು ಮಾಡ್ಬೇಕು ಅದು ಬಿಜೆಪಿ ಕೆಲಸ ಅದೇ ಮಾಡ್ಕೊಂಡು ಬಂದಿದ್ದಾರೆ ಏನ್ ಹೇಳ್ತೀರಿ ನೀವು ನಿಮ್ಗೆ ಮಾತಾಡಂತೆ ಮಾತಾಡುದಿಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ ಪಾಯಿಂಟ್ ಇಲ್ಲದಿದ್ರೆ ನೀವು ಇಬ್ಬರು ಕೂತ್ಕೊಂಡು ಇಲ್ಲಿ ನೀವು ಸ್ವಲ್ಪ ಸಭ್ಯರಂತ ಇದ್ರೆ ಸ್ವೀಕರಿಸುವಂತ ಒಂದು ತಾಕತ್ತು ಡೈವರ್ಟ್ ಆಗ್ಬಾರ್ದು ಪ್ಲೀಸ್ ಸ್ಟಾಪ್ ಅಂಡ್ ಮಹೇಶ್ ಟು ಪಿಕಲ್ ಇನ್ನೊಮ್ಮೆ ಪ್ಲೀಸ್ ಸ್ಟಾಪ್ ಅಂಡ್ ಒಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ
ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಏನು ಕರೆ ಮಾಡ್ತಾ ಇದ್ದೀರಾ ಮತ್ತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ಇಬ್ಬರು ಕೂತ್ಕೊಂಡಿದಾರಲ್ಲ ಸರ್ ನಿನ್ನೆ ನೋಡಿದ ನಮ್ಮ ಮೋದಿ ಅವರ ಇದನ್ನು ನೋಡಿ ಅವರಿಗೆ ಈಗ ಏನ್ ಮಾತಾಡ್ಬೇಕಂತಲೇ ಗೊತ್ತಿಲ್ಲ ಅವರ ಬಿಜೆಪಿ ಹೋಗ್ತಾರನ್ನು ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ಇಬ್ರು ಆ ಕಡೆಯಿಂದ ಈ ಕಡೆಯಿಂದ ನೀವು ಸುಳ್ಳು ನೀವು ಸುಳ್ಳು ನೀವು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅವಾಗದಿಂದ ನಾನು ನೋಡ್ಕೊಂತಾ ಬಂದಿದ್ದೇನೆ ಇವರು ಸುಮ್ಮನೆ ಇವರು ಸೋತು ಮನೆಯಲ್ಲಿ ಕುತ್ಕೊಳ್ದು ಬಿಟ್ಟು ಅವರ ನೀವು ಸರಿ ಇಲ್ಲ ನೀವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ತಪ್ಪು ಅಂದ್ರೆ ಬಿಜೆಪಿ ಅವ್ರನ್ನ ಯಾವಾಗಲೂ ಬಯುವುದೇ ಕೆಲಸ ಇವ್ರದ್ದು ಇವ್ರು ನಾಚಿಕೆ ಆಗುದಿಲ್ಲ ಇವರಿಗೆ ಮಾನೆ ಇಲ್ವ ಮೊನ್ನೆ ಒಬ್ರು ಜೆಡಿಎಸ್ ಡಾಕ್ಟರ್ ಬಂದು ಹೇಳಿದ್ರು ನಿಮ್ಗೆಲ್ಲ ಹಳದಿ ಕಣ್ಣಿನವ್ರಿಗೆ ಹಳದಿ ಕಾಂತ ಉಂಟಂತ ನಿನ್ನೆ ಅದಕ್ಕೆ ನಾನು ಮೊನ್ನೆ ಕೇಳಿದೆ ಹಳದಿ ಕಣ್ಣಿನವ್ರಿಗೆ 23 ಕೇಸರಿ ಕಾಂತ ಉಂಟು ಅದೇ ಕೇಸರಿ ಕಾಂತ ಉಂಟು ಅದಕ್ಕೆ ಇವತ್ತು ಇವತ್ತು ಇಬ್ರು ಕೂತ್ಕೊಂಡು ಆ ಕಡೆ ಈ ಕಡೆ ಇಬ್ರು ಕೂತ್ಕೊಂಡು ನಿಮ್ಗೆ ನೀವು ಮಾಡೋದೇ ಸುಳ್ಳು ನೀವು ಮಾಡೋದೇ ಸುಳ್ಳು ಅಂತ ಹೇಳ್ತಾರಲ್ಲ ಸರ್ ಇವ್ರು ಇವ್ರು ಯಾಕೆ ಸುಮ್ಮನೆ ಟಿವಿಯಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಇವ್ರಿಗೆ ಅರ್ಹತೆ ಏನಾದ್ರೂ ಉಂಟಾ ಥ್ಯಾಂಕ್ ಯು ಮೇಡಮ್ ಇಲ್ಲ ಎಲ್ಲ ಒಂದ್ ಕಡೆ ಯಾಕೆ ಹಿಂಗಾಯ್ತು ಅನ್ನೋದಕ್ಕೂ ಆತ್ಮವಿಮರ್ಶೆ ಮಾಡಬೇಕಾಗುತ್ತೆ ಆತ್ಮಾವಲೋಕನ ಮಾಡಬೇಕಾಗುತ್ತೆ. ಅದರ ಬಗ್ಗೆ ನಾವು ಮಾತಾಡ್ತೀವಿ ಯಾತಕ್ಕಪ್ಪ ನಾವು ಸೋತ್ವಿ ಅನ್ನುವಂಥದ್ದು ಹಾಗೆ ಯಾತಕ್ಕೋಸ್ಕರ ಅವರು ವಿಜಯಗಳಿದ್ದಾರೆ. ಅದರಲ್ಲೂ ಕೂಡ 25 ಕ್ಷೇತ್ರಗಳು ಹೇಗೆ ಬರ್ತಾರೆ 300 ಕ್ಷೇತ್ರಗಳು ಹೇಗೆ ಬರ್ತಾರೆ ನಾವು ಹೇಗೆ ಒಂದು ಕ್ಷೇತ್ರಕ್ಕೆ ಬಂದಿದ್ವಿ ಅನ್ನುವಂಥದ್ದು ಕೂಡ ವಿಮರ್ಶೆ ಮಾಡಬೇಕಾಗುತ್ತೆ. ಸೊ ಅದರ ಬಗ್ಗೆ ನಾವು ಮಾತನಾಡ್ತಿದ್ವಿ ನಾವು ಕಡ್ದಿದ್ದೇವೆ ಅಂಡ್ ಅವ್ರು ಬಂದಿದ್ದಾರೆ ಅಷ್ಟೇ ಮೇಡಮ್. ಎಸ್ ಓಕೆ ಎಸ್ ಗಣೇಶ್ ಪೂಜಾರಿ ಅವರು ಅನೇಕ ವಿಷಯಗಳು ಬಂದಿದೆ ಅಂಡ್ ಇವಿಎಂ ಮಿಷಿನ್ ಬಗ್ಗೆ ನಾನು ಹಾಗೆ ನಾನು ಮಾತಾಡ್ತಿದ್ವಾಗ ಬಂದಂತ ಒಂದು ಪಾಯಿಂಟ್ ಇವಿಎಂ ಮಿಷಿನ್ ಎಲ್ಲಾ ಕಡೆಯಲ್ಲಿ ನೋಡಿದ್ರು ಕೂಡ ಇವಿಎಂ ಮಿಷಿನ್ ಸರಿಲ್ಲ ಅನ್ನೋ ಮಾತುಗಳು ಏನ್ ಸಂದೇಶ ಕೊಡುತ್ತೆ ಏನ್ ಹೇಳ್ತೀರಾ? ನೋಡಿ, ನಾನು ಮೊದಲು ನನ್ನ ಸಹೋದರಿಯವರಿಗೆ ಒಂದು ಸಂದೇಶವನ್ನು ಕೊಡ್ತೇನೆ. ನಮ್ಮ ತಾಯಿಯವರೇ, ಇವತ್ತು ಈ ಮಾಧ್ಯಮದಲ್ಲಿ ನಾವು ಇಷ್ಟೊಂದು ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೇವೆ, ಆದ್ರೆ ಇದನ್ನ ನೀವು ನೋಡಿ ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ ಅಂತ ಹೇಳಿ, ಇದರಲ್ಲಿ ಕೂಡ ದೊಡ್ಡದಾದಂತಹ ಪಾತ್ರ ಕಾಂಗ್ರೆಸ್ ಪಕ್ಷದ ಇದೆ. ಇದು ಇವತ್ತೊಂದು ಜಗತ್ತಿಗೆ ಮಾಧ್ಯಮವನ್ನ ಮುಟ್ಟಿಸತಕ್ಕಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ತಾವು ನಮ್ಮೊಂದಿಗೆ ನೇರವಾಗಿ ಚರ್ಚೆ ಮಾಡಿದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಸೋಲಾಗಿರ್ಬೋದು, ಅದು ದೊಡ್ಡ ವಿಷಯವಲ್ಲ. ಒಬ್ಬ ಮನೆಯಲ್ಲಿ ಒಂದು ದೊಡ್ಡ ಉದ್ಯಮಿ ಆಗಿದ್ದವ ಸೋಲು ಸೋತು ಮನೆಯಲ್ಲಿ ಕೂತಾಗ ಮನೆಯವರು ಅವನನ್ನು ಹೊರಗೆ ದೂಡುದಿಲ್ಲ, ಅವನನ್ನು ಯಾವುದಾದ್ರೂ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ. ವಿರೋಧ ಪಕ್ಷವಾಗಿ ನಾವು ಏನು ಕಾಂಗ್ರೆಸ್ ಪಕ್ಷ ಈಗ ಇದ್ದೇವ, ಆ ಕೆಲಸವನ್ನ ಜನರಿಗೆ ಜವಾಬ್ದಾರಿಯುತವಾಗಿ ನನಗೆ ಮಾಡಿರ್ತಕ್ಕಂತಹ ಮತದಾನದ ಜವಾಬ್ದಾರಿಯನ್ನು ಉಳಿಸತಕ್ಕಂತಹ ಜವಾಬ್ದಾರಿ ನಮ್ದು ಕಾಂಗ್ರೆಸ್ ಪಕ್ಷದಾಗಿರ್ಬೋದು, ಸಾಮಾನ್ಯ ನಾಗರಿಕನು ಮತ್ತು ಸಾಮಾನ್ಯ ಮತದಾರನಾಗಿ ನನ್ನ ಜವಾಬ್ದಾರಿ ಇದೆ, ಅದನ್ನು ನಾನು ಸರಿಯಾಗಿ ಮಾಡ್ತೇನೆ. ಆದ್ದರಿಂದ ತಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಮಾಹಿತಿಯನ್ನು ಅನಿವಾರ್ಯವಾಗಿ ನಿಮ್ಗೆ ಕೊಡಬೇಕಾಗಿದೆ, ಅದಕ್ಕೆ ಕೊಟ್ಟಿದ್ದೇನೆ. ಬರ್ತೇನೆ ಸರ್, ಬರ್ತೇನೆ ಸರ್. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಉಳ್ಳಾಲದಿಂದ. ಓಕೆ, ಉಳ್ಳಾಲದಿಂದ ಸರ್ ನಮಸ್ತೆ, ಮಾತಾಡಿ, ತಮ್ಮ ಅಭಿಪ್ರಾಯ. ಎಸ್, ದಿವಂಗತ ಶ್ರೀನಿವಾಸ ಮಲ್ಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿ ಆಗಿದ್ದು. ನಮಸ್ತೆ ಸರ್, ನಮಸ್ತೆ. ಎಸ್, ಮಾತಾಡಿ. ನನ್ನ ನೇರ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ ಮೊದಲು. ಓಕೆ ಓಕೆ ಸರ್. ನೋಡಿ, ಇವತ್ತು ಕಾಂಗ್ರೆಸ್ ಗೆ ನೆಲೆ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಅಂತಲ್ಲ, ಎಲ್ಲೂ ನೆಲೆ ಇಲ್ಲ. ಫಸ್ಟ್ ಕಾಂಗ್ರೆಸ್ ನವರು ಏನ್ ಪರಾಮರ್ಶೆ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕಂತೇಳಿ, ಯಾಕೆ ತಪ್ಪುಗಳಾಗ್ತಾ ಇತ್ತು ಅಂತ. ಇಲ್ಲಿ ಏನಾಗಿದೆ ಗೊತ್ತಿದ್ಯಾ? ಏಕಪಕ್ಷೀಯ ನಿಲುವು ಅಂದ್ರೆ ಅವರವರದ ಸ್ವಂತ ಡಿಸಿಷನ್. ಮುಂಚೆ ಹೇಗಿತ್ತಂದ್ರೆ ಆ ಕಾಲದಲ್ಲಿ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರು. ಈಗ ಪಕ್ಷದಲ್ಲಿ ಹಾಗೆ ಇಲ್ಲ. ಅವರು ಮಾಡಿದ ಅವರ ಸ್ವಂತ, ಇವ್ರು ಮಾಡಿದ ಇವ್ರ ಸ್ವಂತ, ಒಟ್ಟಾರೆ ಅವರವರಲ್ಲೇ ಭಿನ್ನಾಭಿಪ್ರಾಯಗಳು. ಒಂದು ಎರಡನೇದು, ಕಾಂಗ್ರೆಸ್ ಭಕ್ತರಿಗೆ ಪ್ರತಿಯೊಬ್ಬರಿಗೆ ಇಲ್ಲಿರುವಂತದ್ದು ಯು ಟಿ ಖಾದರ್ ಆಗ್ಲಿ, ನನಗೆ ಗೊತ್ತಿರುವಂತ ವ್ಯಕ್ತಿಗಳೇ, ನಾನು ನೇರ ಅವರಿಗೆ ಒಂದೇ ಮಾತು ಹೇಳ್ತೇನೆ. ಇವರು ಉಳ್ಳಾಲ ಶ್ರೀನಿವಾಸ ಮಲ್ಯ ಅನ್ನು ಮೂಲೆ ಗುಂಪು ಮಾಡಿದ್ರು. ನೋಡಿ, ಯಾರು ಕೆಲಸ ಮಾಡಿದ ಕಳ್ಳರನ್ನು ಎದುರಲ್ಲಿ ಇಟ್ಕೊಂಡು ಹೆಸರು ಮಾಡ್ಲಿಕ್ಕೆ ಹೋದ್ರು. ದಕ್ಷಿಣ ಕನ್ನಡ ಜಿಲ್ಲೆಗೋಸ್ಕರ ಸರ್ವಸ್ವ ತ್ಯಾಗ ಮಾಡಿದವರನ್ನು ಮೂಲೆ ಇಟ್ರು. ಇವತ್ತು ಅವರನ್ನು ನೆನಪಿಸಿಕೊಳ್ಳುವಂತ ವ್ಯಕ್ತಿಗಳು ಯಾರಿಲ್ಲ. ಅವರದು ಜನ್ಮ ದಿನಾಚರಣೆ ಆಗ್ಲಿ, ಅವರದು ಮರಣ ಆದ ದಿನ ಆಗ್ಲಿ, ಯಾರಿಗೂ ಬೇಡ. ಅವ್ರು ಬೇಡ, ಯಾಕಂದ್ರೆ ಈಗ ಎಲೆಕ್ಷನ್ ಬರುವಂತ ಸಮಯದಲ್ಲಿ ಮಾತ್ರ ಒಂದ್ ಎರಡು ದಿನ ಅವ್ರ ವಿಷಯದಲ್ಲಿ ಮಾತಾಡ್ತಾರೆ, ಆಮೇಲೆ ಯಾರಿಗೂ ಅವ್ರು ಬೇಡ. ಸ್ವಾಮಿ ಅವ್ರು ಅಷ್ಟು ಬೇಡ ಆದ್ರ ಕಾಂಗ್ರೆಸ್ ಗೆ? ನೋಡಿ ನನ್ನ ಸಹೋದರರೇ, ನೋಡಿ ನನ್ನ ಮಿತ್ರರೇ, ನಮ್ಮ ಮಾಜಿ ಸಂಸದ ಆಗಿರತಕ್ಕಂತ ಶ್ರೀನಿವಾಸ ಮಲ್ಯರ ಬಗ್ಗೆ ನಾನು ಮೊದಲೇ ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಒಂದು, ಎರಡನಾಗಿ ಈ ದೇಶದಲ್ಲಿ ಉಳ್ಳಾಲ ಶ್ರೀನಿವಾಸ ಮಲ್ಯರನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಒಂದು ಪಕ್ಷ ಇದೆ, ಅದು ಕಾಂಗ್ರೆಸ್ ಪಕ್ಷ. ಅವರಿಗೆ ಯಾರು ಕೂಡ ಸನ್ಮಾನ ಮಾಡೋದತ್ತಲೇ ಗೌರವ ಮಾಡತಕ್ಕಂಥದ್ದು ಯಾವುದು ಕೂಡ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರೇ ಒಬ್ಬ ಈ ದೇಶದ ಒಂದು ಮಹಾನ್ ನಾಯಕರಾಗಿದ್ರು. ಅವರನ್ನ ಪರಿಚಯಿಸತಕ್ಕಂಥ ಜನ ಬೇಕಾದಷ್ಟು ಜಿಲ್ಲೆಯಲ್ಲಿದ್ದಾರೆ, ಅದು ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಕೂಡ ಇದ್ದಾರೆ. ತಾವು ದಯಮಾಡಿ ನಮ್ಮ ಪಕ್ಷದ ಕಚೇರಿಗೆ ಬಂದು ನಮಗೆ ಸರಿಯಾದ ಸಲಹೆಯನ್ನ ಕೊಟ್ಟರೆ ನಾವು ಅದನ್ನ ಸಹಕಾರವಾಗಿ ಮತ್ತು ಸ್ವೀಕಾರ ಮಾಡಲಿಕ್ಕೆ ಬದ್ಧರಾಗಿರ್ತೇವೆ. ಇನ್ನು ನನ್ನ ಎರಡನೇ ಪ್ರಶ್ನೆ ಏನಂದ್ರೆ, ತಮಗೆ
ಇವತ್ತು ಎಲ್ಲರನ್ನು ಏನೂ ಕೆಲಸ ಮಾಡಿದವರ ಏನೇ ಕೆಲಸ ಮಾಡಲಿಲ್ಲ ಎಲ್ಲ ಮಾಡಿದ ಅವರವರ ಮನೆ ಉದ್ದಾರ ಅಂತವರನ್ನು ನೆನಪಿಸಿಕೊಳ್ತಾರೆ. ಆದ್ರೂ ಇವತ್ತಿನ ತನಕ ಶ್ರೀನಿವಾಸ ಮಲ್ಯರ ಕುಟುಂಬ ಹೇಗಿದೆ, ಶ್ರೀನಿವಾಸ ಮಲ್ಯರ ಮೊಮ್ಮಗಳು ಹೇಗಿದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಒಬ್ರು ಪರಿಶೀಲನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಇಂದಿಗೆ ಎಷ್ಟು ವರ್ಷ ಆಯ್ತು, ಏನಾದ್ರೂ ಪರಿಶೀಲನೆ ಒಬ್ರು ಮಾಡಿದ್ರ? ಅಲ್ಲ ಅಲ್ಲ ನಾಯಕರೇ, ಹಿರಿಯರೇ, ಕ್ಷೇತ್ರದವರಿದ್ದಾರೆ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ, ಆದ್ರೂ ಒಬ್ಬರಾದ್ರೂ ಕೇಳಿದ್ರೆ ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಏನೋ ಒಬ್ರು ಕೇಳಿದ್ರೆ ಯಾರಿಗೂ ಬೇಡ. ಅಲ್ಲ ಅಲ್ಲ ಹಿರಿಯರೇ, ಅಲ್ಲ ಹಿರಿಯರೇ, ದಯಮಾಡಿ ತಾವು ನಮ್ಮ ಪಕ್ಷದ ಕಚೇರಿಗೆ ಬನ್ನಿ, ತಮ್ಮ ಅನಿಸಿಕೆಗಳನ್ನ ಹೇಳಿ. ಅಲ್ಲಿ ನಾವು ಏನ್ ನಮ್ಗೆ ನೋಡಿ, ನೀವು ಈಗ ನನ್ಗೆ ಫೋನ್ ಮಾಡಿದಾಗ ಶ್ರೀನಿವಾಸ ಮಲ್ಯರ್ ಅವರಿಗೆ ಒಬ್ರು ಹಿತೈಷಿರು ಇದ್ದಾರೆ ಅಂತ ಹೇಳಿ ಗೊತ್ತಾಗದ್ದು. ದಯಮಾಡಿ ತಾವು ಬನ್ನಿ, ದಯ ಬನ್ನಿ ತಾವು ಕುಟುಂಬ. ಅಲ್ಲ ಅಲ್ಲ, ತಮ್ಗೆ ಪಕ್ಷ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ, ಪಕ್ಷದಿಂದ ದೊಡ್ಡ ಒಂದು ಸಂಸದರನ್ನಾಗಿ ಮಾಡಿ ಜಗತ್ತಿಗೆ ಪರಿಚಯ ಮಾಡಿದೆ. ತಾವು ದಯಮಾಡಿ ಪಕ್ಷದ ಕಚೇರಿಗೆ ಬನ್ನಿ, ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಮಾತಾಡುವ. ನಿಮ್ಮ ಕಳಗ ನಿಮ್ಮ ವಿನಂತಿಯನ್ನ ಖಂಡಿತವಾಗಿ ನಾನು ಚರ್ಚೆ ಮಾಡ್ತೇನೆ. ಓಕೆ ಸರ್. ಓಕೆ ಸರ್, ಎಸ್ ಹೇಳಿ ಸರ್. ನಮಸ್ತೆ. ನಮಸ್ತೆ. ನಾನು ಇದೇ ವಿಷಯದಲ್ಲಿ ನಾನು ತಮ್ಗೆ ತಮ್ಮ ಫೇಸ್ಬುಕ್ ಬ್ಲಾಗ್ ಅಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸಿದೆ, ತಮ್ಗೆ ಗೊತ್ತಿರಬಹುದು. ಹೇಳಿ. ಚುನಾವಣೆ ಸಂದರ್ಭದಲ್ಲಿ ಹೌದಾ ನಿಮ್ಮ ನೋಡಿ, ನಾನು ಚುನಾವಣೆ ಸಂದರ್ಭದಲ್ಲಿ ಸಾಮಾಜಿಕ ಜನ ಸ್ವಲ್ಪ ಬಿಸಿ ಇದ್ರಿಂದ ನಾನು ನೋಡಿದ್ರು ಕೂಡ ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದು ನೋಡುವ ಏನಂತ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ದಾರೆ, ಅದ್ರ ಬಗ್ಗೆ ನನ್ಗೆ ಏನಾಕಿದ್ರಿ ಅಂತ ನಾನು ಅದಕ್ಕೆ ನೋಡ್ತೇನೆ. ಆದ್ರೆ ನಿಮ್ಮ ವಿಚಾರವನ್ನು ಇವಾಗ ಕಾಂಗ್ರೆಸ್ ಪಕ್ಷದವ್ರು ತೋಡಿದ್ದಾರೆ. ಇಲ್ಲ ಇಲ್ಲ, ಖಂಡಿತವಾಗಿ ನಿಮ್ಮ ಬಗ್ಗೆ ಖಂಡಿತವಾಗಿ ನಾನು ಚರ್ಚೆ ಮಾಡ್ತೇನೆ, ನೀವು ಪಕ್ಷದ ಕಚೇರಿಗೆ ಬನ್ನಿ. ಓಕೆ ಸರ್. ಓಕೆ ಸರ್, ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಪ್ರಶ್ನೆಗಳು ಕೇಳುವಂತದ್ದು ಅಂಡ್ ನಿಜವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ. ಎಸ್ ಎಸ್, ಮಧ್ಯ ಮಧ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಆಗದಿಂದ ಜಗತ್ತಿಗೆ ಕಾಂಗ್ರೆಸ್ ಕೊಟ್ಟಿದೆ, ನಿಮ್ಮ ಟಿವಿಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಹೇಳುವಾಗ ತುಂಬಾ ಹಾಸ್ಯಾಸ್ಪದ ಆಗುತ್ತೆ. ಕರೆಂಟ್ ನೀವು ಕೊಟ್ಟಿದೀವಿ ಅಂತ ಹೇಳ್ತೀರಿ, ತುಂಬಾ ಹಾಸ್ಯಾಸ್ಪದ ಆಗುತ್ತೆ. ಆದ ಕಾರಣ ಏನು ನೀವು ಕೊಟ್ಟಿದ್ದೀರಿ ಜಗತ್ತಿಗೆ? ಶ್ರೀನಿವಾಸ ಮಲ್ಯರ ಸ್ವಂತ ಕೆಪಬಿಲಿಟಿಯಿಂದ ಅವರಿಗೆ ಅವರ ಬಗ್ಗೆ ತುಂಬಾ ಗೌರವ ಉಂಟು. ಅವರಿಗೆ ಬೇಕಾದ ಜಾರ್ದನ ಪೂಜಾರಿಯರು ಕೂಡ ಅವರ ಮಕ್ಕಳನ್ನು ರಾಜ್ಯಕ್ಕೆ ಕೀಳಿಸಲಿಲ್ಲ, ಬರ್ಲಿಕ್ಕೆ ಬಿಡ್ಲಿಲ್ಲ. ಪಕ್ಷ ಕಾಂಗ್ರೆಸ್ ಆದ್ರೂ ಕೂಡ ತನ್ನ ಕುಟುಂಬದ ರಾಜಕಾರಣ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ. ಆದ ಕಾರಣ ಇವತ್ತು ಕೂಡ ಅವರು ಸ್ಮರಣೀಯರು. ಇವರ ನಾಯಕರುಗಳಿಗೆ ಮತ್ತು ಇವರ ನೈಜ ನಾಯಕರುಗಳಿಗೆ ಒಂದು ವ್ಯತ್ಯಾಸ ಇದೆ. ಅವರನ್ನು ಗೆಲ್ಲಿಸಬಹುದಿತ್ತಲ್ಲ. ಓಕೆ ಓಕೆ, ಅವರು ಹೇಳಿದ್ರು ನೈಜ ನಾಯಕರನ್ನ ಗೆಲ್ಲಿಸಬಹುದಿತ್ತಲ್ಲ, ಬಡವರನ್ನು ನಾವು ಮೇಲಕ್ಕೆ ತಂದಿದ್ದೇವೆ ಅಂತ. ಆಗ ನಾನು 543 ಕ್ಷೇತ್ರ ಉದಾಹರಣೆ ಕೊಟ್ಟೆ. ನಾನು ಹೇಳಿದ್ದು ಇವರು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಇವರಲ್ಲಿ ಅವಕಾಶ ಇದ್ರೆ ಏಕೆ ಜೆಡಿಎಸ್ ನವರು ಕರ್ನಾಟಕವನ್ನು ಪಾಳೆಗಾರಿಕೆಯಾಗಿ ಹಂಚಿಕೊಂಡ್ರ? ಇವರು ಕೂಡ ಹಂಚಿಕೊಳ್ತಾ ಇದ್ರು. ಅದಕ್ಕೆ ವಿರೋಧವಾದ 4-5 ನಾಯಕರುಗಳಿದ್ದಾರೆ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ. ನಾವು ಆ ಮಟ್ಟಿಗೆ ನಾವು ನಮ್ದು ಬ್ಲೇಸಿಸ್ ಡಿಸೋಜರನ್ನು ಕೂಡ ನಾವು ಶಬಾಸ್ ಹೇಳ್ಬೇಕು, ಅಥವಾ ನಮ್ದು ಉಡುಪಿ ಸಂಸದರಾಗಿದ್ದಂತ ಓಕೆ ಅವರನ್ನು ಕೂಡ ನಾವು ಶಬಾಸ್ ಹೇಳ್ಬೇಕು. ಯಾಕಂದ್ರೆ ಅವರು ಫ್ಯಾಮಿಲಿ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಿಮ್ಮ ಯಾಕೆಂಗಾಯ್ತು ಪ್ರಶ್ನೆ ಏನಿದ್ದಾನೆ, ಯಾಕೆ ಹೇಳ್ತಾ ಇದ್ದೇನೆಂದ್ರೆ ತನ್ನ ಸುಪುತ್ರರನ್ನು ತನ್ನ ಕುಟುಂಬವನ್ನು ಕಣಕ್ಕಿಳಿಸಿ ಅದನ್ನು ಜಿದ್ದಿನ ಪ್ರಶ್ನೆಯಾಗಿ ತೆಗೆದುಕೊಂಡ ಕಾರಣದಿಂದ, ಕುಮಾರಸ್ವಾಮಿ ಮಗನ ನಿಖಿಲ್ನ ಒಂದು ಸೀಟನ್ನು ಉಳಿಸಿಕೊಳ್ಳುವ ಬರದಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೆಲ ಕಚ್ಚಿ ಹೋಯ್ತು. ಬರ್ತೇನೆ ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ವಾಸುದೇವ್ ಅಂತ, ಉಡುಪಿಯಿಂದ. ಓಕೆ, ನಂದು ಒಂದು ಪ್ರಶ್ನೆ ಬಿಜೆಪಿ ವಕ್ತಾರರಿಗೆ ಎಂತ ಹೇಳಿದ್ರೆ, ಈಗ ನಳಿನ್ ಕುಮಾರ್ ಕಟೀಲ್ ಅವರು ವಿನ್ ಆದ್ರು, ಸರಿ, ಕಾಂಗ್ರಾಚುಲೇಷನ್ಸ್ ಅವರಿಗೆ. ಮಾತ್ರ ಒಂದು ಆರೋಪ ಅವರ ಮೇಲೆ ಉಂಟು, ಈ ಪಂಪೆಲ್ ಫ್ಲೈಓವರ್ ಮತ್ತೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಆಗ್ಲಿ ಎಲ್ಲ ನೆನೆಗುದಿಗೆ ಬಿದ್ದಿದೆ ಅಂತ ಒಂದು ಆರೋಪ ಉಂಟು ಅವರ ಮೇಲೆ. ಇನ್ನು ಮುಂದಿನ ಬರೋ 5 ವರ್ಷದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರ ಹೇಳಿ ನಮ್ಗೆ ಒಂದು ಕ್ವಶನ್. ಒಂದು ಬೆಂಗಳೂರು ಮಂಗಳೂರು ಹೈವೇ, ಅದನ್ನು ಅವರು ಎಕ್ಸ್ಪ್ರೆಸ್ ವೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೊಂದು ಉಡುಪಿಯಿಂದ ಸಿರತ್ಕೋಲ್ 10-lane ಹೈವೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಉಡುಪಿಯಲ್ಲಿ ಸಾರಿ ಮಂಗಳೂರಲ್ಲಿ ಪೋರ್ಟ್ ಅನ್ನು ಪುನಃ ಅದನ್ನು ದೊಡ್ಡದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಆಗ್ತದೆ ಅಂತ ಕೇಳ್ಬೇಕಿತ್ತು. ಮತ್ತೊಂದು ಪಂಪೆಲ್ ಫ್ಲೈಓವರ್ ಯಾವಾಗ ಕಂಪ್ಲೀಟ್ ಆಗ್ತದೆ ಹೇಳಿ. ಓಕೆ ಓಕೆ, ತಮ್ಮ ಪ್ರಶ್ನೆಗಳು ಅಲ್ವಾ ಸರ್. ಎಸ್ ಎಸ್ ಎಸ್, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೇಳಿದ್ರು. ನಾನು ಹಾಗೆ ಹೇಳಿದ ಹಾಗೆ ಪಂಪೈಲ್ ಫ್ಲೈಓವರ್ ನೆಗೆಟಿವ್ ತುಂಬಾ ಪ್ರಚಾರಕ್ಕೆ ಬಂತು, ಅಲ್ಲದೆ ಜಪ್ಪು ಗುಡುಪಾಡಿದ್ದು ಅಂಡರ್ ಬ್ರಿಡ್ಜ್ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯ ನಂತರ ಜನಾರ್ದನ ಪೂಜಾರಿ ಅವರು ಇರುವಾಗಲೂ ಕುಳಿತ ಬೇಡಿಕೆ ಇದ್ದಂತ ಪಡೀಲ್ ಅಂಡರ್ ಬ್ರಿಡ್ಜ್ ಆಗಿರ್ಬೋದು
ಅಥವಾ ಕನ್ನೂರು ಕೊಡಕಲಲ್ಲಿ ಇರುವಂತಹ ಅಂಡರ್ ಬ್ರಿಡ್ಜ್ ಗಳಾಗಿರ್ಬೋದು ಅಥವಾ ಉದ್ದಕ್ಕೆ ನಮ್ಮ ಪುತ್ತೂರಿಂದ ಮಂಗಳೂರು ತನಕ ಸುಮಾರು 13 ಸಂದು ರೈಲ್ವೆ ಅಂಡರ್ ಬ್ರಿಡ್ಜ್ ಗಳಾಗಿರ್ಬೋದು ಇದೆಲ್ಲ ಮತದಾರರ ಗಮನಕ್ಕೆ ಬರಲಿಲ್ಲ ಪಂಪೈರ್ ಮತ್ತು ತೊಕ್ಕೊಟ್ಟೊಂದು ಬಂತು ನಾನು ಈ ಇದರ ಮೊದಲು ಕೂಡ ಹೇಳಿದ್ದೇನೆ ಹೌದು ಅದರಲ್ಲಿ ಡಿಲೇ ಆಗಲಿಲ್ಲ ಆಗಿದೆ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ ಕಾರಣಗಳನ್ನು ಕೂಡ ಯಾವ ರೀತಿ ಡಿಲೇ ಆಯಿತು ಯಾವ ಕಾರಣಕ್ಕೆ ಡಿಲೇ ಆಯಿತು ಎಂಬುದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಅದು ಅವರು ಹೇಳಿದ್ದು ಟೆನ್ ಲೇನ್ ಎಕ್ಸ್ಪ್ರೆಸ್ ವೇ ಆಗಿರ್ಬೋದು ಅಥವಾ ಗುಂಡಿಯಾ ಟು ಮಾನಿ ರೋಡ್ ವೈಡನಿಂಗ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಮಂಗಳ ಕಾರ್ಯ ರೋಡ್ಗಳಾಗಿರ್ಬೋದು ಮುಂದಿನ 5 ವರ್ಷದೊಳಗೆ ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಅದನ್ನು ಮಾಡ್ತಾ ಹೋಗ್ತೇವೆ ನಮ್ದು ಸ್ಮಾರ್ಟ್ ಸಿಟಿ ಘೋಷಣೆ ಮಾಡೋ ಅದರ ಹಿಂದಿನ ಉದ್ದೇಶ ಕೂಡ ಅದೇ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಇನ್ನೂ ಕೂಡ ಸ್ವಲ್ಪ ಸ್ಪೀಡ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಓಕೆ ಇನ್ನೂ ಕೂಡ ನಾವು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ತನಕ ನಾವು ಕಾಯಬೇಕಾಗುತ್ತೆ ಓಕೆ 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 ಸ್ಪೀಡ್ ಸ್ವಲ್ಪ ಹಾಗಾದ್ರೆ ಮಾಡುವಂತ ಕೆಲಸಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಲ್ಲ ಇನ್ನೂ ಕೂಡ ರೀಸನ್ಸ್ ಕೊಡ್ತಾ ಇರ್ತೀರಾ ತಾವುಗಳು ಅಲ್ಲ ಇನ್ನೂ ಕೂಡ ರೀಸನ್ಸ್ ಕೊಡ್ತಾ ಇರ್ತೀರಾ ಕೇಳ್ತಾ ಇದ್ರೆ ಜನರು ಜಯ ಗಳಿಸಿದ್ದೇವೆ ನಮ್ಗೆ ಬೇಕಾಗಿರುವಂತವರನ್ನು ಜಯ ಗಳಿಸಿದ್ದೇವೆ ಇನ್ನಾದ್ರೂ ದಯಮಾಡಿ ಕಂಪ್ಲೀಟ್ ಮಾಡಿಕೊಡಿ ಅನ್ನುವಂತ ಮಾತು ಕೇಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ಜನರು ಕೇಳುವಂತ ಪ್ರಶ್ನೆ ಆ ವ್ಯಕ್ತಿ ಕೇಳುವಂತ ಪ್ರಶ್ನೆ ಉತ್ತರ ಕೊಡಲೇಬೇಕಾಗುತ್ತೆ ಇನ್ನು ಕೂಡ ನೆಪ ಹೇಳುವಂತದ್ದು ಸರಿ ಬರಲ್ಲ ಅಲ್ವಾ ಆಲ್ರೆಡಿ ನಾನು ಹೇಳಿದ್ದೇನೆ ಕೊಟ್ಟದ್ದು ಲ್ಯಾಂಡ್ ಎಕ್ವೈರಿ ಆಗಿದೆ ಕೆಲಸ ಆಗ್ತಾ ಉಂಟು ಕೆಲಸದಲ್ಲಿ ಡಿಲೇ ಆಗಿದೆ ಅದಕ್ಕೆ ಇನ್ನೂ ನಾವು ಮಾತಾಡಿ ಪ್ರಯೋಜನ ಇಲ್ಲ ಎಲ್ಲ ವಿಷಯಗಳನ್ನು ಜನತೆ ಮುಂದೆ ಇಟ್ಟೇ ನಾವು ಇಲೆಕ್ಷನ್ ಗೆ ಹೋದದ್ದು ಜನತೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಕಾರಣಗಳು ಒಪ್ಪಿದ್ದಾರೆ ಇನ್ನು ಮುಂದಿನ ಅವರು ಹೇಳಿದಾಗೆ ಟೆನ್ ಲೇನ್ ಮಾಡಬೇಕಾದ್ರೆ ಲ್ಯಾಂಡ್ ಎಕ್ವೈರಿ ಆಗಬೇಕು ಲ್ಯಾಂಡ್ ಎಕ್ವೈರಿ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅದು ಎಷ್ಟು ರೀತಿ ಸ್ಪೀಡ್ ಆಗ್ತದೆ ಸ್ಪೀಡ್ ಬ್ರೇಕರ್ ಆಗಿರ್ತಾರ ಬಹುಶಃ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತಾ ಉಂಟು ಕರ್ನಾಟಕಕ್ಕೆ ಆಗ ಅತಿ ಶೀಘ್ರದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಈಗ ನೋಡಿರ್ಬೋದು ಗುರುಪುರದ ಬ್ರಿಡ್ಜ್ ಸರಿ ಸರಿ 2 ತಿಂಗಳಲ್ಲಿ ಅದು ಸಾಧಾರಣ ಮಟ್ಟಕ್ಕೆ ಬಂದು ನಿಂತಿದೆ 2 ತಿಂಗಳಲ್ಲಿ ಅದು ಅದನ್ನು ಬ್ರಿಡ್ಜ್ ಮಾಡ್ಲಿಕ್ಕೆ ಅದನ್ನು ಬ್ರಿಡ್ಜ್ ಮಾಡಿದ್ದು ಮಾತ್ರ ನಮಸ್ತೆ 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 ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಬಾರ್ಕೂರಿಂದ ಭಾಸ್ಕರ್ ಪೂಜಾರಿ ಓಕೆ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಅಭಿಪ್ರಾಯ ಅಭಿಪ್ರಾಯ ನೋಡಿ ನಾವು ಯಾವ ಪಾರ್ಟಿ ಸೇರಿದವರು ಅಲ್ಲ ಬಟ್ ಈ ನಾನು ಕಾಂಗ್ರೆಸ್ ನವರಿಗೆ ಒಂದು ಮೆಸೇಜ್ ಕೊಡುದೇನು ಗೊತ್ತಿಲ್ಲ ನಾವು ಯಾವ ಪಾರ್ಟಿ ಅವರಲ್ಲ ಮೊದಲೇ ಹೇಳ್ತೀನಿ ನಾನೀಗ ಮೊನ್ನೆ ತಾನೇ ರಜೆಯಲ್ಲಿ ಬಂದಿರೋದು ದುಬೈಯಿಂದ ಓಕೆ ಸರ್ ಹೇಳಿ ಹೇಳಿ ಮಾತಾಡಿ ಯಾವ ಇವರು ಮೊನ್ನೆ ಒಂದು ವರ್ಷ ಹಿಂದೆ ಆ ಪಕೋಡ ಮಾಡುವ ಮೇಟರಿ ಎಲ್ಲಾ ದೊಡ್ಡ ರಂಪಾಟ ಮಾಡಿಬಿಟ್ರು ಹೇಳಿ ನೋಡಿ ಆ ಪಕೋಡ ಮಾರುವವನು ಇವತ್ತು ಯಾವ ತರ ಬದುಕುತ್ತಾನೆ ಅದು ಗೊತ್ತಿಲ್ಲ ಅವರಿಗೆ ಹೌದಾ ವಿಷಯ ತಿಳ್ಕೊಳ್ಳಿ ಅವ್ರು ಅದೇ ಟೋಟಲಿ ಮನುಷ್ಯರು ಯಾವುದೇ ಒಂದು ಬಿಸ್ನೆಸ್ ಎಂತದ ಒಂದು 10 ಜನಕ್ಕೆ ಕೆಲಸ ಕೊಡುವಂತ ಎಂತದೇ ಒಂದು ಬಿಸ್ನೆಸ್ ಮಾಡ್ಲಿ ಅದನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ ಒಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೇನೆ ನಾನು ಹೇಳಿ ದುಬೈಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇರಳದವನು ಇದೇ ಈಗ 2 ವರ್ಷ ಹಿಂದೆ ನೀವೆಲ್ಲ ಕೇಳಿರ್ಬಹುದು ಅವನು ಹೋಗಿ ಅಲ್ಲಿ ಮೀನು ಮಾರಾಟ ಮಾಡ್ತಾ ಇದ್ದ ಮೀನ್ ಅಂಗಡಿ ನಡೆಸ್ತಾ ಇರುವವನಿಗೆ ಇದೇ ಮೀಡಿಯಾದವರು ಹೋಗಿ ಅವ್ರನ್ನ ಕೇಳಿದ್ರು ನಿಮ್ಗೊಂದು ಒಳ್ಳೆ ಜಾಬ್ ಕೊಡಿಸ್ತೇವೆ ಬನ್ನಿ ಅಂತ ಬಟ್ ಆ ಮನುಷ್ಯ ಆನ್ಸರ್ ಏನ್ ಕೊಟ್ಟಾಗುತ್ತ ನೋಡಿ ನಾನು ಮಂತ್ಲಿ ಮೋರ್ ದನ್ 5 ಲ್ಯಾಕ್ ಸಂಪಾದನೆ ಮಾಡ್ತಾ ಇದ್ದೀನಿ ಇನ್ನೊಬ್ರು ಒತ್ತಡ ಇಲ್ಲ ನನಗೆ 4 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ ಇಂಥದ್ ಮಾಡು ಅಂಥದ್ಕೆಲ್ಲ ಹೋಗ್ತಿರತ್ತೆ ಅದನ್ನ ಬಿಟ್ಕೊಂಡು ನಾವು ಪಕೋಡ ಮಾಡುವನ್ನೇ ಇನ್ಸಲ್ಟ್ ಮಾಡೋದು ಸರಿ ಅದೆಲ್ಲ ಮಾಡಬಾರ್ದು ಯಾವುದೇ ಒಂದು ಕೆಲಸ ಮಾಡ್ಲಿ ನೀತಿಯಿಂದ ಒಳ್ಳೆ ಕೆಲಸ ಮಾಡ್ಲಿ 4 ಜನಕ್ಕೆ ಕೆಲಸ ಇರ್ಲಿ ಅದು ಒಳ್ಳೇದು ಓಕೆ ಸರ್ ಓಕೆ ಸರ್ ಎಸ್ 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 ಬೇಕಾದ್ರೂ ಮಾಡಿ ಥ್ಯಾಂಕ್ ಯು ಅಲ್ಲ ಓಕೆ ಅವ್ರಿಗೊಂದು ಉತ್ತರ ಕೊಡುವ ನೋಡಿ ನೋಡಿ ಸಹೋದರ ಹಲೋ ಮಾತಾಡಿ ಮಾತಾಡಿ ಫೋನ್ ಕಟ್ ಹಲೋ ಮಾತಾಡಿ ಸರ್ ಕರೆಕ್ಟ್ ಆಗಿ ನಾವು ಉತ್ತರ ಕೊಡಬಹುದು ಎಸ್ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಏನು ಬೇಡಿಕೆಗಳು ಜನರಿಗೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ 2 ಕೋಟಿ ಉದ್ಯೋಗವನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಅಂತ ಆಗ ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನ ಕೊಟ್ಟದ್ದಂತ ಅವರು ಪಕೋಡ ಮಾರಿ ಅಂತ ಹೇಳಿದ್ದು ಒಂದು ಉದ್ಯಮವನ್ನು ನಡೆಸಲಿಕ್ಕೆ ಯುವಕರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ನಾನು ಒಂದು ಉದಾಹರಣೆ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ರೈತರಿಗೆ ಹಾಲಿಗೆ 1 ಲೀಟರ್ಗೆ 5 ರೂಪಾಯಿ ಬರ್ತೇನೆ 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 ಇನ್ನೊಬ್ರು ಕರೆ ಮಾಡಿದ್ದಾರೆ ಮಸ್ಕತ್ತಿಂದ ಕರೆ ಮಾಡಿದ್ದಾರೆ ಸರ್ ನಮಸ್ತೆ
ಸರ್ ನಮಸ್ತೆ, ನನ್ನ ಮಕ್ಕಳಿಗೆ ಸಂತೋಷ ಅಂತ. ಓಕೆ ಸರ್, ನಮಸ್ತೆ ಸರ್, ಮಾತಾಡಿ, ತಮ್ಮ ಅಭಿಪ್ರಾಯ. ಎಸ್ ಸರ್, ನನ್ನ ಅರ್ಥ ಏನಂದ್ರೆ, ಫಸ್ಟ್ ಕಾಂಗ್ರೆಸ್ ಅವರು ಒಂದು ಸೀಮಿತ ಜಾತಿ ವರ್ಗಕ್ಕೆ ಮಾತ್ರ ಮೀಸಲಿಟ್ಟಿದ್ದಾರೆ. ಒಂದು ಒಂದೇ ರಿಲಿಜನ್ ಗೋಸ್ಕರ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಮೊದ್ಲಿಂದಾನು, ಈಗ್ಲೂ ಅಷ್ಟೇ. ಬೇರೆ ಇವರಿಗೆ ಯಾವ ಕಾಣೋದಿಲ್ಲ, ಒಂದ ಮಾಧ್ಯಮ ವರ್ಗದವರು ಇಲ್ಲ ಓಬಿಸಿ ಅವರು ಇಲ್ಲ ಬೇರೆ ಬೇರೆ ಜಾತಿಯವರಿಗೆ ಏನು ಪ್ರಿಫರೆನ್ಸ್ ಇಲ್ಲ, ಒಂದು ಸೀಮಿತ ಜಾತಿಯವರಿಗೆ ಮಾತ್ರ ಪ್ರಿಫರೆನ್ಸ್ ಕೊಟ್ಟು ಈ ತರ ಆಗ್ಬಿಟ್ಟಿದೆ ಇವರು. ಹೌದಲ್ಲ, ನೀವೇ ಇಲ್ಲಿ ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಜಾತ್ಯಾತೀತ ನಿಲುವನ್ನು ಇರತಕ್ಕಂತ ಒಂದು ಪಕ್ಷ, ಯಾರಿಗೂ ಕೂಡ ಓಲೈಸ್ಲಿಕ್ಕೆ ಹೋಗುದಿಲ್ಲ, ಅದನ್ನ ವಿರೋಧ ಪಕ್ಷಗಳು ಓಲೈಸುವ ರೀತಿಯಲ್ಲಿ ಹೋಗಿದೆ. ನೀವು ಸಂಸದರಲ್ಲಿ ನೋಡಿ, 540 ಜನ ಸಂಸದರಲ್ಲಿ ಅತಿ ಹೆಚ್ಚು ಅಂದ್ರೆ 45 ಜನ ಸಂಸದರು ಮಾತ್ರ ಇತರ ವರ್ಗದವರಿದ್ರು. ಓಕೆ ಓಕೆ ಸರ್, ಮಾತಾಡಿ. ಇಲ್ಲ, ನೀವು ಈಗ ನರೇಂದ್ರ ಮೋದಿ ಅವರು 5 ವರ್ಷ ಆಡಳಿತ ಮಾಡಿದ್ದಾರೆ, ಯಾವುದೇ ಒಂದು ಜಾತಿಗೋಸ್ಕರ ಯಾವುದೋ ಒಂದು ಸ್ಕೀಮ್ ಅನ್ನು ಇದು ಮಾಡಿಲ್ಲ. ಗೊತ್ತಲ್ಲ ನಿಮ್ಗೆ, ಆಯುಷ್ಮಾನ್ ಭಾರತ್ ಇರ್ಬಹುದು ಇಲ್ಲ ಜನೌಷಧಿ ಇರ್ಬಹುದು ರೈತರಿಗೋಸ್ಕರ ಇರ್ಬೋದು, ಯಾವುದೇ ಒಂದು ಜಾತಿಗೋಸ್ಕರ ಯಾವ್ದಕ್ಕೂ ಇದು ಮಾಡಿಲ್ಲ. ಅಲ್ಲ, ಜಾತಿ ಅಲ್ಲ, ಹಿಂದುಳಿದ ವರ್ಗ ಮತ್ತು ದಲಿತರು, ದಲಿತರನ್ನ ನಿಮ್ಗೆ ಗೊತ್ತೀಗ ಏನ್ ಹೇಳ್ತಾರೆ, ಹಿಂದುಳಿದ ವರ್ಗ ಮತ್ತು ದಲಿತರು ಅಥವಾ ಅತಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥವರ ಬೆಳವಣಿಗೆ ಆಗ್ಬೇಕಿದ್ರೆ ಆ ವರ್ಗಕ್ಕೆ ವಿದ್ಯಾಭ್ಯಾಸ ಮತ್ತು ಅವರಿಗೆ ವಾಸ್ತವ ವ್ಯವಸ್ಥೆಯನ್ನು ಮಾಡಿಕೊಡದಿದ್ರೆ ಆ ವರ್ಗ ಖಂಡಿತವಾಗಿ ಮೇಲೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾರು ಬಲಿಷ್ಠರಾಗಿರ್ತಾರೆ ಅವರೇ ಮುಂದೆ ಬರ್ತದೆ ಹೊರತು ಬಡವರಿಗೆ ಮುಂದೆ ಬರಲಿಕ್ಕೆ ಸಾಧ್ಯವಾಗುದಿಲ್ಲ. ಅದಕ್ಕಾಗಿಯೇ ಜಾತಿ ವರ್ಗ ಮತ್ತು ಪಂಗಡದವರಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಕೊಟ್ಟಾಗ ಅಲ್ಲಿ ಅವರ ಅಭಿವೃದ್ಧಿಗಳು ಆಗ್ತದೆ. ಅಭಿವೃದ್ಧಿ ಅಂತ ಬೇರೆ ನಿಮ್ಗೆ ಹೌದು, ಬೇರೆ ಯಾವ್ದ್ರಲ್ಲಿ ಕೂಡ ಇವ್ರು ಇಲ್ವಾ, ಬಡವರು ಇಲ್ವಾ? ಅಲ್ಲ, ಎಲ್ಲ ವರ್ಗದಲ್ಲಿ ಇದ್ದಾರೆ. ಅದಕ್ಕೆ ಹೇಳಿದ್ರು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಹಾಸ್ಟೆಲ್ನ ವ್ಯವಸ್ಥೆ ಇದೆ, ಎಜುಕೇಶನ್ ವ್ಯವಸ್ಥೆ ಇದೆ, ಅದು ಹಿಂದುಳಿದ ವರ್ಗದಲ್ಲಿ ಎಲ್ಲಾ ಜಾತಿಗಳು ಬರ್ತವೆ. ಇದನ್ನ ತಾವು ದಯಮಾಡಿ ನನ್ನ ಸಹೋದರರಾಗಿ ತಿಳ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಓಕೆ ಓಕೆ, ಎಸ್ ಸರ್ ಎಸ್ ಸರ್, ತಮ್ಮ ಅಭಿಪ್ರಾಯಗಳು. ಹಲೋ, ಓಕೆ ಓಕೆ, ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಪ್ರಜ್ಞಾವಂತ ಮತದಾರರು ಅಂದ್ರೆ ನಮ್ದು ಸವಲತ್ತುಗಳು ಬಡತನದ ಆಧಾರದಲ್ಲಿ ಹೋಗಬೇಕೆ ಹೊರತು ಬ್ರಿಟಿಷರು ಮಾಡಿದಾಗಿ ದೇಶವನ್ನು ವಿಭಜನೆ ಮಾಡುತ್ತಾ ಮತಗಳು ಧರ್ಮಗಳ ವಿರುದ್ಧ ವಿಭಜನೆ ಮಾಡುತ್ತಾ ಹೋಗಬಾರದಂತ ಪ್ರಜ್ಞಾವಂತ ಮತದಾರರು ಸಲಹೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸ್ವೀಕರಿಸಿ ಮಾಡಬೇಕು. ಆದ ಕಾರಣ ನರೇಂದ್ರ ಮೋದಿ ಅವರು ಈಗ ಇಟ್ಟಿರುವಂತಹ ರಿಸರ್ವೇಷನ್ ಏನಾದ್ರೂ ಕೈ ಹಾಕಿದ್ರೆ ಅದು ತಪ್ಪು ಸಂದೇಶ ಕಳಿಸಿದೆ ಎನ್ನುವ ಕಾರಣಕ್ಕೋಸ್ಕರ ಯಾವ ಜಾತಿ ಮತ ನೋಡದೆ ಯಾರು ನಿಜವಾಗಿ ಬಡವರಿದ್ದಾರೆ ಅವರಿಗೆ 10% ಎಡಿಷನಲ್ ಆನ್ ದ ಬೇಸಿಸ್ ಆಫ್ ಇನ್ಕಮ್, ಅವರ ಆರ್ಥಿಕ ಸ್ಥಿತಿಯ ಮೇಲೆ ಅವರಿಗೆ ರಿಸರ್ವೇಷನ್ ಕೊಟ್ಟರು. ದೇವರು 3 ವಿಷಯಗಳನ್ನು ಇವರು ಹೇಳ್ತಾ ಬಂದು ನಾವು ಸುಮ್ಮನೆ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದೇ ಇವರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ಬೇಕಿಲ್ಲ, ನಾವು ಸುಳ್ಳು ಅಂತ ಹೇಳ್ಬೇಕು. ಈ ಸುಳ್ಳುಗಳನ್ನು ಹೇಳಿ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿದ್ದು. ಮೋದಿ ಅವರು 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗ ಮತ್ತು 15 ಲಕ್ಷ ರೂಪಾಯಿ ಕೊಟ್ಟದ್ದು. ಎಲ್ಲಿಯಾದ್ರೂ ಇವರೊಂದು ಪ್ರೂವ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕಸಗುಣಿಸುವ ಕೆಲಸವನ್ನು ಮಾಡಿದ್ರೆ ಕ್ಲಿಪ್ ಕೊಡೋರಿಗೆ ಮಿಲ್ಕ್ ಇದಕ್ಕೆ ಮಿಲ್ಕ್ಗೆ ಕನ್ಸೆಷನ್ ಪ್ರಪ್ರಥಮವಾಗಿ ಪ್ರೂವ್ ಮಾಡಿದ್ರೆ ತಾವು ಹೇಳ್ತಾ ಇದ್ರೆ ಚಾಲೆಂಜ್ ಫೇಸ್ ಮಾಡ್ತಾರೆ. ನಾನು 2 ಕೋಟಿ ಅವರು ಜಾಬ್ ಕೊಡ್ತೇನೆ ಪರ್ ಇಯರ್ಗೆ ಮತ್ತು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಪ್ರತಿಯೊಬ್ಬರು ಆಗ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಯಲ್ಲಿ ಗುಡಿಸುವಂತ ಕೆಲಸ ಮಾಡ್ತಾರೆ. ಎಸ್ ಸರ್ ಎಸ್, ಇದು ಚಾಲೆಂಜ್ ಆಗ್ತಾ ಇದ್ದಾರೆ ನೋಡಿ. ನಮ್ಮ ಕಚೇರಿ ಅಲ್ಲ ಇವತ್ತು ಎಲ್ಲ ಒಂದ್ ಕಡೆ ಆಗದಿಂದ ಪರ ವಿರೋಧ ಚರ್ಚೆ ನೋಡಿ, 380 ಕರೋಡ್ ಅರಬ್ ಮಿಲಿಯನ್ ಡಾಲರ್ ಹಮಾರೇ ದೇಶ ಕೆ ಕಾಂಗ್ರೆಸ್ ಪಾರ್ಟಿ ಕೆ ನೇತಾ ಲೋಗೋ ಕಾ ಪೈಸೆ ವಿದೇಶ ಕೆ ಸೀಸ್ ಬ್ಯಾಂಕ್ ಮೇ ಹೈ, ಯೇ ಪೂರೇ ಪೈಸೆ ವಾಪಸ್ ಆಯೇಗಾ ತೋ ಹರ್ ಏಕ್ ಆದ್ಮಿ ಕಾ ಅಕೌಂಟ್ ಮೇ 15-15 ಲಾಖ್ ಮಿಲೇಗಾ, ಯೇ ಮಮ್ ಹಮ್ 100 ದಿನ ಕೆ ಅಂದರ್ ಲಾಕೆ ಡಾಲ್ ದೂಂಗೇ ಬೋಲ್ ಕೆ ಹಿಂದೆ ಮೇ ಇಸ್ ದೇಶ ಕೆ ಪೂರೇ ಚಂದ್ ಜನ್ ಪೂರೇ ದೇಶ ಕೆ ಚಾನಲ್ ಮೇ ಮೋದಿ ಜಿ ನೇ ಬೋಲ್ ದಿಯಾ ತಾ ಮೈ ಏ ಜೋ ಜೈ ಜೈಸೆ ಮೋದಿ ಜಿ ನೇ ಬೋಲಾ ವಹಿ ಹಿಸಾಬ್ ಸೆ ಮೈ ಹಿಂದಿ ಸೆ ಆಪ್ಕೋ ಬೋಲ್ನಾ ಚಾಹತಾ ಹೂ ಮೇರೆ ಮಿತ್ರ ಜಿ. ನಾ ನೋಡಿ, ಇದು ಇಂಥ ಚಾನಲ್ಗಳು ಇಲ್ಲದಿದ್ರೆ ನೀವು ನಾಡ್ದು ಇದನ್ನ ಹೇಳಿ, ನಾವು ನೀವು ಹೇಳಿದಲ್ಲಿ ಗುಳಿಸ್ಲಿಕ್ಕೆ ಬರ್ತೇವೆ. ನಾನು ನಿಮಗೆ ಆಫೀಸ್ ಚಾನಲ್ ಕೊಡ್ತಾ ಇದ್ದೆ, ಆ ಕ್ಲಿಪ್ ನನಗೆ ತೋರಿಸಿ ನೋಡಿ, ಅದು ತೋರಿಸುವ ನಿಮ್ಮ ಅಕೌಂಟ್ 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಅಂತ ನಮ್ಗೆ ಇಲ್ಲಿ ನಾವಲ್ಲ ಅಂತಲ್ಲ ಎಲ್ಲ ಮಾತಾಡ್ತೇವೆ. ಎಸ್ ಎಸ್, ನಾವು ಹೇಳಿದಲ್ಲ, ನೀವು ಅದನ್ನ ಜಾಬ್ ಮಾಡಿ. ಕಾಂಗ್ರೆಸ್ ಅವರು ಯಾಕೆ ಹಿಂಗಾಯ್ತು ಅಂತ ಕೇಳೋ ನೀವು ಮಾತಾಡೋಕೆ ಪ್ರಶ್ನೆ ಮಾಡಿ.
ನಮ್ಗೆಲ್ಲ ಮಾಧ್ಯಮ ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟ್ ಮಾಧ್ಯಮ ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟ್ ನವರು ಚೌಕಿದಾರ್ ಚೋರ್ ಎಂಬುದನ್ನು ನೀವು ನಿಲ್ಲಿಸಬೇಕಂತ ಹೇಳಿದ ಕೂಡ ತನ್ನ ಸುಳ್ಳಿನ ಸುರುಮಾಳೆಯನ್ನು ಸುತ್ತುತ್ತಾ ಸುತ್ತುತ್ತಾ ಹೋದ್ರು. ಇದು 1970-40 ಭಾರತ ಅಲ್ಲ. ಹೆಚ್ಚಿನ ಭಾರತದ ಪ್ರತಿಯೊಬ್ಬ ಸಣ್ಣ ಮಗುವಿನ ಕೈಯಲ್ಲಿ ಕೂಡ ಇವರೊಂದು ಹೇಳಿದ್ರೆ ಅದನ್ನು ಕೂಡಲೇ ಚೆಕ್ ಮಾಡುವಂತ ವ್ಯವಸ್ಥೆ ಉಂಟು. ನಾನು ಹೇಳಿದೆ ಮಾಹಿತಿ ಚೆಕ್ ಮಾಡಿ ಪಂಪ್ ಸೆಟ್ ವ್ಯವಸ್ಥೆ ಮಾಡಿ ನೀವು ಮಾಧ್ಯಮದ ವೇಟ್ ವಿಡಿಯೋ ತಂದು ಕೊಡ್ತಾರಂತೆ ಇವರು ಹೇಳುವಂತಹ ಮಾತುಗಳು ಇಲ್ಲಿ ನಿಮ್ಮ ಇದರಿಂದ ನಾನು ಅದನ್ನು ರೈಟ್ ಸವಾಲಾಗಿ ಸ್ವೀಕರಿಸುತ್ತೇನೆ. ಯಾಕಿಂಗ್ ಆಯ್ತು ಎಂಬುದಕ್ಕೆ ಇದು ಉದಾಹರಣೆ. ಇಂತ ಒಂದೇಳಲ್ಲ ಗುಜರಾತಿನಲ್ಲಿ ಎಷ್ಟೋ ಸಾವಿರ ಎಕರೆ ಅದು ನಂಗೆ ಹೇಳಿಕೆ ಈಗ ಅಸಹ್ಯ ಆಗುತ್ತೆ ಅಂದ್ರೆ ನಾನು ಹೇಳಿ ತಪ್ಪಾಗಬಾರ್ದು ಅವ್ರ ಗಂಟು ತಪ್ಪು ಹೇಳ್ತಾರೆ ಅಂತ ಹೇಳಿ ನಾವು ಕೊಡದಾನೆ ಇಲ್ಲಿ ಅಷ್ಟು ಸಾವಿರ ಎಕರೆ ಅಂದ್ರೆ ಗುಜರಾತ್ನ ಭಾರತದ ಭೂಮಿಗಿಂತ ಹೆಚ್ಚು ನಾವು ಉದ್ಯಮಿಗಳಿಗೆ ಕೊಟ್ಟರು. ಇಂತ ಬಾಲಿಶ ಹೇಳಿಕೆಗಳು ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ದಾರೆ ಅವರ ವಕ್ತಾರಗಳು ಇಲ್ಲಿ ಕೂತ್ಕೊಂಡು ಆ ರೀತಿ ಹೇಳಿದ್ರೆ ಜನತೆ ಪ್ರಜ್ಞೆ. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಪ್ರವೀಣ್ ಕುಮಾರ್ ಹೇಳಿ. ಎಸ್ ಸರ್, ಮಾತಾಡಿ ಮಾತಾಡಿ. ತಮ್ಮ ಅಭಿಪ್ರಾಯ ಹೆಡ್ಡಿಂಗ್ ರೈಟ್ ಯಾಕೆ ಹಿಂಗಾಯ್ತು ಅಂದ್ರೆ ನಾನ್ ಮೊದಲಾಗಿ ಬಿಜೆಪಿ ವಕ್ತಾರಿದ್ದಾರೆ ಅವರಿಗೆ ಅವರ ಮೂಲಕ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಮತ್ತೆ ಅವರ ಇಡೀ ಪಾರ್ಟಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ ನಿಮಗೂ ಕೂಡ. ಯಾಕಂದ್ರೆ ನಾವು ಯಾವುದೇ ಪಾರ್ಟಿಯ ಬಗ್ಗೆ ನಾವು ಹೇಳಲಿಕ್ಕೆ ಇಷ್ಟಪಡೋದು, ಆದರೆ ಯಾಕೆ ಹಿಂಗಾಯ್ತು? ಒಂದು ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ವಕ್ತಾರರಿದ್ದಾರೆ ಅಲ್ಲಿ. ಸರಿ, ಒಂದು ನಿಮ್ಮ ನಾಯಕರುಗಳಿಗೆ ಹೇಳಿ ತಳಮಟ್ಟದ ಈ ಕಾರ್ಯಕರ್ತರನ್ನು ಕಡೆಗಣಿಸಬೇಡಿ ದಯವಿಟ್ಟು. ಯಾಕಂದ್ರೆ ನಾನು ಕಂಡುಕೊಂಡಂತೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಯಾವುದು ಬೆಲೆ ಇಲ್ಲ. ಮತ್ತೊಂದು, ಟಿಕೆಟ್ ಕೊಡುವಾಗ ತುಂಬಾ ಜಗಳ, ಟಿಕೆಟ್ ಕೊಟ್ಟ ಮೇಲೆ ಕೂಡ ಜಗಳ. ಮತ್ತೆ ಬಿಜೆಪಿಯಲ್ಲಿ ಈ ಸಲ ಇಲ್ಲಿ ಉಡುಪಿ ನಾನು ಸ್ಪೆಷಲ್ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರು ಎಲ್ಲರೂ ಕೂಡ, ಆದ್ರೆ ಅವರು ಶೋಭಾ ನೋಡ್ಲಿಲ್ಲ, ಮೇಡಮ್ ಅನ್ನು ನೋಡ್ಲಿಲ್ಲ. ಅವರು ಮೋದಿಯನ್ನು ನೋಡಿದ್ರು, ಅವರ ನಾಯಕತ್ವವನ್ನು ನೋಡಿದ್ರು, ಓಟ್ ಹಾಕಿದ್ರು. ಓಟ್ ಹಾಕಿದವರು ಹಾಗೆ ಓಟ್ ಹಾಕಿದ್ರು. ಮತ್ತೆ ಕರ್ನಾಟಕದಲ್ಲಿ ಅಲ್ಲಿ ದಳ ಅಂದ್ರೆ ಕಾಂಗ್ರೆಸ್ ಮತ್ತೆ ಇದು ದಳದವರು ಜನತಾ ದಳದವರು ಒಟ್ಟಾಗಿ ಸರ್ಕಾರ ಮಾಡಿದ್ರು, ಓಕೆ ಮಾಡಿದ್ರು. ಕಾಂಗ್ರೆಸ್ನವರು ಹೇಳಿದ್ರು ನಾವು ಬೇಷರತ್ ಬೆಂಬಲ ಕೊಡ್ತೇವೆ, ಬೇಷರತ್ ಬೆಂಬಲ ಕೊಟ್ಟು ಯಾವುದೇ ಅವರ ಇದರಲ್ಲಿ ತಕರಾರು ಮಾಡಬಾರ್ದು, ಇವರು ಅವರನ್ನು ಕಂಟ್ರೋಲ್ ಮಾಡಬಾರ್ದು. ಇದು ವರ್ಷ ಇಡೀ ಜಗಳವೇ ಆಯ್ತು ಇವರದು. ನಾಳೆ ಬೀಳ್ತದೆ, ಇವತ್ತು ಬೀಳ್ತದೆ, ಅವರು ಹೋಗ್ತಾರೆ, ಇಲ್ಲಿಂದ ಇವರು ಹೋಗ್ತಾರೆ. ಇದೇ ಯಾಕಿಂಗಾಯ್ತಕ್ಕೆ ಉತ್ತರ ಇದೆ. ಅದರಿಂದ ಗಣೇಶ್ ಪೂಜಾರಿ ಅವರು, ಶ್ರೀ ಗಣೇಶ್ ಪೂಜಾರಿ ಅವರೇ, ನೀವು ದಯವಿಟ್ಟು ನಿಮ್ಮ ಉನ್ನತ ನಾಯಕರುಗಳಿಗೆ ಎಲ್ಲ ಒಂದು ಸ್ಪಷ್ಟ ತಿಳಿಯಪಡಿಸಿ. ಯಾಕಂದ್ರೆ ಕಾಂಗ್ರೆಸ್ಸಿಗರು ಇವತ್ತು ಬಹಳ ಬೇಸರದಲ್ಲಿದ್ದಾರೆ, ತುಂಬಾ ಬೇಸರದಲ್ಲಿದ್ದಾರೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಏನ್ ಸಮಸ್ಯೆ ಆಗಿರ್ಬೋದು ಅನ್ನುವಂಥದ್ದು. ಶೋಭಾ ಕರಂದ್ಲಾಜಿ ಅವರು ಉಡುಪಿಯಲ್ಲಿ ಭರ್ಜರಿ ಮತಗಳನ್ನು ಗಳಿಸ್ತಾರೆ, ಯಾವ ರೀತಿ ಗಳಿಸಿದ್ದಾರೆ ಅನ್ನುವಂಥದ್ದು ತಾವು ಕೊಟ್ಟಂತಹ ತಮ್ಮ ಅಭಿಪ್ರಾಯ. ಅಂಡ್ ಯಾವ ರೀತಿ 300,000 ಕೂಡ ಅಂತರ ದಿನ ಜಯ ಗಳಿಸ್ತಾರೆ ಶೋಭಾ ಕರಂದ್ಲಾಜಿ ಅನ್ನುವಂಥದ್ದು, ಕಾರಣಗಳು ಅಂಡ್ ರೀಸನ್ಸ್ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಬನ್ನಿ. ಬಿಜೆಪಿಯ ಶೋಭಾ ಕರಂದ್ಲಾಜಿ ಗೆಲುವಿಗೆ ಕಾರಣಗಳು, ತಳಮಟ್ಟದಿಂದ ಬೆಳೆದ ಕಾರ್ಯಕರ್ತ ಪ್ರಖರ ವಾಗ್ಮಿ, ಎಬಿವಿಪಿಯಿಂದ ರಾಜಕೀಯ ಪ್ರವೇಶ, ರಾಜ್ಯದ ಪ್ರಭಾವಿ ಮಹಿಳಾ ರಾಜಕಾರಣಿ, ಹಿರಿಯ ನಾಯಕರ ಜೊತೆ ಉತ್ತಮ ಬಾಂಧವ್ಯ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮೋದಿ ಅಲ್ಲ ಕಾಂಗ್ರೆಸ್ನ ಪ್ರಮೋದ್ ಮಧ್ವರಾಜ್ ಸೋಲಿಗೆ ಕಾರಣ, ಜೆಡಿಎಸ್ ಸೇರುವ ಮೂಲಕ ತಪ್ಪು ನಿರ್ಧಾರ, ಆಗಿಂದಾಗಿಯೇ ಪಕ್ಷಾಂತರದ ಆರೋಪ, ಸ್ಥಳೀಯ ನಾಯಕರೊಂದಿಗೆ ಭಿನ್ನಮತ, ಕಾಂಗ್ರೆಸ್ಗೆ ಗುಡ್ ಬೈ, ಕಟ್ಟರ್ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರು, ವಿಧಾನಸಭಾ ಕ್ಷೇತ್ರದ ಸೋಲು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮೋದಿ ಅಲ್ಲ. ಎಸ್, ಇದು ಶೋಭಾ ಕರಂದ್ಲಾಜಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ 300,000 ಅಧಿಕ ಅಂತರದಲ್ಲಿ ಜಯ ಗಳಿಸ್ತಾರೆ. ಅಂಡ್ ಏನ್ ರೀಸನ್ಸ್ ಅನ್ನುವಂಥದ್ದು, ಇದು ಅವರು ಕೊಟ್ಟಂತಹ ರೀಸನ್ಸ್. ಅದೇ ರೀತಿ ಪ್ರಮೋದ್ ಮಧ್ವರಾಜ್ ಅವರು ಸೋಲಿಗೆ ಏನ್ ಕಾರಣಗಳು ಅನ್ನುವಂಥದ್ದು, ಇದು ನಾವು ಮಾಡಿದಂತಹ ಸರ್ವೇ ಪ್ರಕಾರ ನಮ್ಮ ರೀಸನ್ಸ್ ಅಂಡ್ ಜನರ ರೀಸನ್ಸ್ ಯಾತಕ್ಕೋಸ್ಕರ ಪ್ರಮೋದ್ ಮಧ್ವರಾಜ್ ಅವರು ಸೋತಿದ್ರು ಅನ್ನುವಂಥದ್ದು. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರ? ನಾ ಸಂತೋಷ್ ಪೂಜಾರಿ ಅಂತ, ಅಶೋಕನಗರದಿಂದ. ಎಸ್ ಸರ್, ಮಾತಾಡಿ, ತಮ್ಮ ಅಭಿಪ್ರಾಯಗಳು. ಅಭಿಪ್ರಾಯ ನಂಗೆ ಸ್ವಲ್ಪ ಬಿಜೆಪಿ ವಕ್ತಾರ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ. ಹಲೋ, ನಮಸ್ಕಾರ. ನೋಡಿ, ನಮ್ದು ಸರ್ಕಾರ ಬಿಜೆಪಿಗೆ ಎಲ್ಲ ಬಂದಾಗಿದೆ, ಅದು ತುಂಬಾ ಒಳ್ಳೆ ಖುಷಿ ಸಂತೋಷ. ಈಗ ಹೆಂಗಾಯ್ತಂತ ಈ ಮುಖಾಂತರ ನಾವು ಚರ್ಚೆ ಮಾಡೋ ವಿಷಯ ಉಂಟಲ್ಲ, ಅದು ಬಹಳ ಒಂದು ಇದು. ಯಾಕಂದ್ರೆ ಇಡೀ
ನಮ್ಮ ಇಡೀ ಇದಕ್ಕೆ ತಿಳಿಸಿಕೊಟ್ಟಿದೆ ಇದು ಎಂತ ಈಗ ಬದಲಾವಣೆ ಬೇಕಂತ ಎಲ್ಲಾ ಜನರು ನಾವು ತಿಳಿಸಿಕೊಟ್ಟಿದ್ದೇವೆ. ಸುಮ್ಮನೆ ಆ ಕಾಂಗ್ರೆಸ್ ಜನತಾದ ಮೂರ್ಖರನ್ನು ಇಟ್ಕೊಂಡು ನಾವು ಮಾತಾಡಬೇಕು ಅದಕ್ಕೆ ಅವಶ್ಯಕತೆ ಯಾಕೆ ಉಂಟು? ಇಡೀ ಹೌದಾ ಸ್ಪರ್ಧೆ ಮಾಡೋದು ಸರಿಯಲ್ಲ, ಹಾಗೆಲ್ಲ ಹೇಳ್ಬಾರ್ದಲ್ಲ ಮೂರ್ಖರಂತ ಹೇಳ್ಬಾರ್ದು. ಸ್ಪರ್ಧೆ ಆಗಿದೆಲ್ಲ ಮತದಾನ ಮಾಡಿದವರು, ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದವರು ಇದ್ದಾರೆ. ಸಂತೋಷ್ ಅವರೇ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನಿನ್ನೆ ನಮ್ಮ ಪ್ರಧಾನಮಂತ್ರಿ ಅವರು ಆ ಬಿಜೆಪಿ ಕೇಂದ್ರ ಕಚೇರಿಗೆ ಬಂದಾಗ ಹೇಳಿದೊಂದು ಮಾತನ್ನ ನಾನು ನಿಮಗೆ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಗೆಲುವನ್ನು ನಾವು ಮತದಾರರ ಪಾದಕ್ಕೆ ಸಮರ್ಪಿಸಬೇಕು. ನಾವು ಗೆದ್ದಿದ್ದೇವೆ ಅಂತ ಬೀಗುವುದು ಬೇಡ. ರಾಜೀವ್ ಗಾಂಧಿ ಅವರ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಹತ್ಯಾದ ನಂತರ ಇದೇ ರೀತಿ ಕಾಂಗ್ರೆಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ಆಗ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ ತಪ್ಪಿನಿಂದಾಗಿ, ಕಾಂಗ್ರೆಸ್ನ ನಾಯಕರುಗಳು ಮಾಡಿದ ತಪ್ಪಿನಿಂದಾಗಿ ಇವತ್ತು ಕಾಂಗ್ರೆಸ್ ಈ ಸ್ಥಿತಿಗೆ ಬಂದಿದೆ. ನೀವು ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಅದನ್ನು ನೋಡಿ ಅದನ್ನು ನಾವು ಚರ್ಚೆ ಮಾಡಿ ಗೊತ್ತಿಲ್ಲ. ಇದು ವಿಷಯ ಯಾಕೆ ನಮಗೆ ನೋಡಿ ಮತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇದು ಹಕ್ಕು ಹೇಳುವಂತಿಸಿಕೊಂಡು ಮಾಡುವ ಅಗತ್ಯ. ಲಕ್ಷ ಮತದಾರರು ಸಂತೋಷ್ ಪೂಜಾರವರೇ, ಮಧುಸೂದನ್ ಗೌಡ ಜೆಡಿಎಸ್ ವಕ್ತಾರರು ಮಾತಾಡೋದು, ಇದು ನಮ್ದು ಹಿಟ್ಲರ್ ದೇಶ ಅಲ್ಲ, ನಾವು ಕೂಡ ಒಂದು ಪಕ್ಷದ ಪರವಾಗಿದ್ದೇವೆ. ನೀವು ನಮ್ಮನ್ನು ಮೂರ್ಖರನ್ನು ಪದವನ್ನು ನೀವು ಫಸ್ಟ್ ತೆಗಿಬೇಕು. ನೀವು ನೋಡಿ ಇದು ಹಿಟ್ಲರ್ ದೇಶ ಅಲ್ಲ, ಇದು ಪ್ರಜಾಪ್ರಭುತ್ವದ ಆಡಳಿತ ಪಕ್ಷ ಪ್ರತಿಪಕ್ಷದ ಪಕ್ಷ ಇರುವಂತ ದೇಶ. ಆದ್ರೆ ನೀವು ನಮ್ಮನ್ನು ಇಲ್ಲಿ ಬಂದ್ ಮಾತಾಡ್ಬೇಕಾದ್ರೆ ನೀವು ಮೂರ್ಖರು ಅಂತೀರಲ್ಲ, ಆ ಪದ ವಾಪಸ್ ತೆಗಿಬೇಕಂದ್ರೆ ನಿಮ್ಮ ಪಕ್ಷದ ಬಗ್ಗೆ ನೀವೇನಾದ್ರೂ ಮಾತಾಡ್ಕೊಳ್ಳಿ, ನಿಮ್ಮ ಪಕ್ಷದ ಪರವಾಗಿ ಇವರಿದ್ದಾರೆ. ನಮ್ಮ ಮಹೇಶ್ ತೋಪಿಕರ್ ಅವ್ರಿಗೆ ಕ್ವಶನ್ ಕೇಳ್ಕೊಂಡು ನೀವು ಮೇಲೆ ಇದ್ ಮಾಡಿ ಏನಾರ ಮಾಡಿ. ಆದ್ರೆ ಇನ್ನೊಬ್ಬರನ್ನು ಮೂರ್ಖ ಅನ್ನೋದು ವಿಷಯ ಮಾಡ. ನಾನು ನೋಡಿ ಐದು ಲಕ್ಷ ಮೂರ್ಖರಾಗುದಿಲ್ಲ ಸಂತೋಷ್ ಅನ್ನುವಂಥದ್ದು. ಅಶೋಕ್ ನಗರದಿಂದ ಆಗ್ಲೇ ನಾನು ಹೇಳಿದೆ, ಮಾತಾಡುವಾಗ ತಮ್ಮ ಮಾತುಗಳಲ್ಲಿ ಅರ್ಥಪೂರ್ಣತೆ ಇರಲಿ, ತೂಕ ಇರಲಿ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಮಾತಾಡಬೇಕು ಅಥವಾ ಇನ್ನೊಂದು ಪಕ್ಷವನ್ನು ಟೀಕಿಸುವಂತಹ ಬರದಲ್ಲಿ ಅವಾಚ್ಯ ಶಬ್ದಗಳಾಗಿರ್ಬೋದು, ನಿಂದನೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ತಪ್ಪಾಗಿದೆ. ತಾವುಗಳು ಬಿಜೆಪಿ ಪಕ್ಷವನ್ನು ಹೊಗಳ್ತಾ ಇದ್ರ, ಅಟ್ ಇಟ್ ಸೇಮ್ ಟೈಮ್ ಪ್ರಧಾನಿ ನರೇಂದ್ರ ಮೋದಿಯನ್ನು ಹೊಗಳ್ತಾ ಇದ್ರ, ಅಟ್ ಸೇಮ್ ಟೈಮ್ ಆ ನರೇಂದ್ರ ಮೋದಿ ಅವರು ಕೊಡುವಂತಹ ಮರ್ಯಾದೆ ಆಗಿರ್ಬೋದು ಅಥವಾ ಎಲ್ಲಾ ಗುಣಲಕ್ಷಣಗಳು ತಮಗೂ ಕೂಡ ಇರಲೇಬೇಕಾಗುತ್ತೆ. ಎಲ್ಲೋದನ್ನು ಟೀಕಿಸುವ ಬರದಲ್ಲಿ ಇತರ ಪಕ್ಷಗಳು ಅಥವಾ ಆ ನಾಯಕರು ಆ ಮುಖಂಡರು ನಿಜವಾಗ್ಲೂ ಕೂಡ ಟೀಕಿಸುವಂತದ್ದು ಸರಿಯಲ್ಲ, ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಬೇಕಾಗುತ್ತೆ. ಬುದ್ಧಿವಂತರ ಜಿಲ್ಲೆಯ ಜನರು ಅನ್ನುವಂಥದ್ದು ಅವರ ಮಾತಿಗೆ ಕಂಟಿನ್ಯೂಷನ್ ಕೊಡ್ತಾ ಕಂಟಿನ್ಯೂಸ್ ಆಗಿ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ ಅಂತ ಪ್ರತಿ ಒಂದು ರ್ಯಾಲಿಯಲ್ಲಿ ಅವರನ್ನು ಅವರ ವಿರುದ್ಧ ಗದಪ್ರಹಾರ ಮಾಡ್ತಾ ಹೋದಾಗ ಅವರೊಂದು ಮಾತು ಹೇಳಿದ್ರು, ನನಗೆ ರಾಹುಲ್ ಗಾಂಧಿ ಅಲ್ಲ ಬೇರೆ ಯಾರು ಏನು ಹೇಳಿದ್ರು ಕೂಡ ದಯವಿಟ್ಟು ನೀವು ಏನು ಹೇಳಲಿಕ್ಕೆ ಹೋಗ್ಬೇಡಿ. ರಾಹುಲ್ ಗಾಂಧಿ ಅವರು ನಾಟಕದ ಪ್ರೀತಿ ತೋರಿಸಿದ್ರೆ ನೈಜ ಪ್ರೀತಿಯನ್ನು ದೇಶದ ಜನದೊಟ್ಟಿಗೆ ತೋರಿಸಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ನಮಗೆ ಇವತ್ತು ಯಾರಾದ್ರೂ ಮಾದರಿ ನಾಯಕರಿದ್ರೆ ಅದು ನರೇಂದ್ರ ಮೋದಿ ಅವರು. ನಾನು ಕರೆ ಮಾಡಿದ ಮಿತ್ರರ ಹತ್ರ ಮತ್ತು ಎಲ್ಲ ಕಾರ್ಯಕರ್ತರ ಹತ್ರ ದಯವಿಟ್ಟು ಅವರ ಈ ಒಂದು ಗುಣವನ್ನು ನಾವು ಪಾಲಿಸಿದ್ರೆ ಇವತ್ತಿದ್ದ 302 ಮುಂದಿನ ದಿನಗಳಲ್ಲಿ 402 ಆಗುವುದರಲ್ಲಿ ಸಂಶಯ ಇಲ್ಲ. ಓಕೆ ಓಕೆ ಸರ್, ಬರ್ತೇನೆ ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ, ದಯಮಾಡಿ. ಮರೆ ಕಟ್ ಆಗುತ್ತೆ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ, ದಯಮಾಡಿ. ಎಸ್ ಎಸ್ ಎಸ್, ಮಧುಸೂದನ್ ಗೌಡ, ದೊಡ್ಡ ಅಪಾದನೆ ಇದೆ ತಮ್ಮ ಮೇಲೆ. ಏನು ನ್ಯಾಷನಲ್ ಪಕ್ಷ ಅನ್ನುವಂಥದ್ದು, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಜಯ ಗಳಿಸ್ತಾ ಇತ್ತು, ಎಲ್ಲೋ ಒಂದ್ ಕಡೆ ತಾವುಗಳು ಬಂದ್ರಿ ಮೈತ್ರಿ ಮಾಡ್ಕೊಂಡ್ರಿ, ಆ ಮೈತ್ರಿಗಳು ಅಪವಿತ್ರ ಮೈತ್ರಿ ಆಯ್ತು. ಆ ಅಪವಿತ್ರ ಮೈತ್ರಿಯಿಂದ ಕಾಂಗ್ರೆಸ್ ತಮ್ಮ ಜೊತೆ ಒಂದೇ ಸ್ಥಾನಕ್ಕೆ ಶೇರ್ ಮಾಡ್ಕೊಂಡಿದೆ ಅನ್ನುವಂಥದ್ದು. ನೋಡಿ, ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಪಕ್ಷ ಒಂದು ಕ್ಷೇತ್ರ ಜಯ ಗಳಿಸಿದೆ, ತಮ್ಮ ತಲೆಯಲ್ಲಿ ಏನು ಓಡುತ್ತೆ ಈ ಸಂದರ್ಭದಲ್ಲಿ? ಇಸ್ ಇಟ್ ಪಾಸಿಬಲ್ ಅನ್ನುವಂಥದ್ದು ಈ ರೀತಿ ಆಗ್ಬೋದಿತ್ತು ಅನ್ನೋದು ತಾವು ಊಹೆ ಮಾಡ್ಕೊಂಡಿದ್ರೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ? ಖಂಡಿತವಾಗಿ ನಾನು ಅದನ್ನೇ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷ ಆಗಿರ್ಲಿ ಜೆಡಿಎಸ್ ಪಕ್ಷ ಆಗಿರ್ಲಿ ಎರಡು ಕೂಡ ಮೈತ್ರಿ ಮಾಡ್ಕೊಂಡಿದ್ದಂಥದ್ದು. ಜೆಡಿಎಸ್ ಗೆ ತನ್ನದೇ ಆದಂತಹ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂತಹ ವರ್ಚಸ್ ಇರುವಂತದ್ದು, ಅದೇ ರೀತಿ ಕಾಂಗ್ರೆಸ್ಸಿಗೆ
ಕರ್ನಾಟಕದಲ್ಲಿ ಹೇಳುವಂತದ್ದು ನಾನು ಉತ್ತರ ಕರ್ನಾಟಕ ಆಗಿರ್ಬೋದು, ಕರಾವಳಿ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕದಲ್ಲಾಗಿರ್ಬೋದು, ಈ ಪ್ರದೇಶಗಳಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇರುವಂತದ್ದು. ನಾವು ಎರಡೂ ಪಕ್ಷದವರು ಕೂಡ ಅಲೈನ್ಸ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಈ ಮೈತ್ರಿ ಪಕ್ಷದಿಂದ ಎರಡರಿಂದ ಮೂರು ಕ್ಷೇತ್ರಗಳಲ್ಲಿ ಏನಾದರೂ ಕೂಡ ಬದಲಾವಣೆ, ನಮ್ಮ ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರ ಹೊಂದಾಣಿಕೆಯಿಂದ ಕೂಡ ಏನಾದರೂ ಕೂಡ ಅದಲು ಬದಲಾಗಿದ್ರೆ ನಾನು ಒಪ್ಕೊತ್ತಿದ್ದೆ. ಆದ್ರೆ ಈ ಫಲಿತಾಂಶವನ್ನು ನೋಡ್ಬೇಕಾದ್ರೆ ಇಡೀ ಭಾರತ ದೇಶದಲ್ಲಿ ಈ ಫಲಿತಾಂಶ ಈಗಾಗಿದೆ. ಅದು ಕರ್ನಾಟಕ ಏನು ಹೊರತಲ್ಲ, ಇದು ಕೇವಲ ಕರ್ನಾಟಕದಲ್ಲಿ ಏನಾದರೂ ಕೂಡ ಆಗಿದ್ರೆ ಇದು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ನಾಯಕರು ಹೊಣೆ ಆಗ್ತಿದ್ರು. ಆದ್ರೆ ಇದು ಆತರ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಮೂರು ಕ್ಷೇತ್ರಗಳಾಗಿದ್ರೆ ನಾನು ಒಪ್ಕೊತ್ತಿದ್ದೆ. ಕರ್ನಾಟಕದಲ್ಲಿ ಖಾಲಿ ಮೂರು ಕ್ಷೇತ್ರದಲ್ಲಿ ನಮ್ಮ ಇದು ಮಾಡಿ ಬಿಜೆಪಿ ಬಂದಿದ್ರೆ, ಆದ್ರೆ ಕರ್ನಾಟಕದಲ್ಲಿ ನಾನು ಅದನ್ನೇ ಹೇಳಿದ್ದು ಫಸ್ಟ್ ಆಫ್ ಆಲ್, ಬಿಜೆಪಿ ಕರ್ನಾಟಕದಲ್ಲಿ 25 ಸ್ಥಾನ ಗೆಲ್ತೇವೆ ಅಂತ ಯಾವುದೇ ರಿಪೋರ್ಟ್ ಅಲ್ಲಿ ಕೂಡ ಹೇಳಿರಲಿಲ್ಲ. ಅದು ಬಿಜೆಪಿ ಅವರು ಕೂಡ ಗೊತ್ತಿಲ್ಲ. 18 ರಿಂದ 22 ಇರೋದು ಅಂತ ಹೇಳುವಂತದ್ದು. ಆದ್ರೆ ಈ ಸ್ವಲ್ಪ ಏನ್ ನಾನು ಹೇಳಿದ್ನಲ್ಲ ಅಭಿನಂದನೆ ಸಲ್ಲಿಸಿದ ಯುಎಂಗೆ, ಅದ್ರಲ್ಲಿ ಇನ್ನೂ ಕೂಡ ಮೂರು ಜಾಸ್ತಿ ಆಗಿರೋದು ಅದು ಬಗ್ಗೆ ನಮ್ಗೆ ಯಾಕೆ ಕೊಟ್ಟಂತ ಸಮೀಕ್ಷೆಗಿಂತ ಇನ್ನೂ ಜಾಸ್ತಿ ಆಗಿದೆಯಲ್ಲ ಅನ್ನೋದು ನಾವು ಮನವರಿಕೆ ಮಾಡ್ಕೋತಿರುವಂತದ್ದು. ಎಲ್ಲೆಲ್ಲಿ ಏನಾಗಿದೆ ಅನ್ನೋಂಥದ್ದು ನಮ್ಮ ಅವರ ಮೈತ್ರಿಯಿಂದ ಆಗಿದೆ. ನಾನು ಒಂದು ಮೂರು ಕ್ಷೇತ್ರ ಇದ್ರೆ ನಾನು ಒಪ್ಕೋತೀನಿ, ಇಲ್ಲ ಹೌದು ಪೂಜಾರಿ ಅವರೇ ನಮ್ಗೆ ಮೂರು ಕ್ಷೇತ್ರದಲ್ಲಿ ಅದೇ ಇಡೀ ರಾಜ್ಯದಲ್ಲಿ 25 ಸ್ಥಾನ ಬಿಜೆಪಿ ಬರ್ತದೆ ಅಂತ ಹೇಳಿದ್ರೆ ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ 300 ಎನ್ಡಿಎ 300 ಕೂಟ 300 ಗಿಂತ ಜಾಸ್ತಿ ಬರ್ತದೆ ಅಂತ ಹೇಳಿದ್ರೆ ಆತ್ಮಾವಲೋಕನ ಯಾವ ರೀತಿಯಲ್ಲಿ ಕೂತ್ಕೊಂಡು ಆತ್ಮಾವಲೋಕನ ಮಾಡಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ತಾವುಗಳು ರಾಜ್ಯಾಧ್ಯಕ್ಷರು ಯಡಿಯೂರಪ್ಪ ಮಾಡಿರುವಂತಹ ಭಾಷಣವನ್ನು ತಾವು ಕೇಳಬೇಕಿತ್ತು. 22+ ಕ್ಷೇತ್ರಗಳು ಈ ಬಾರಿ ಬರುತ್ತೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಇನ್ನೊಬ್ರು ಕಾಲರ್ ಇದ್ರೆ ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಅಲ್ಲ ಈಗ ಏನಂದ್ರೆ ವಿಷಯ ಸರ್, ದಯಮಾಡಿ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಹಲೋ ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರ? ನಾನು ನೀರ್ಮಾರ್ಗ ಬಂಡಂತಿಲದ ಶ್ರೀಧರ್ ಅಂತ ಕರೆ ಮಾಡ್ತೀನಿ. ಓಕೆ ಓಕೆ, ಮಾತಾಡಿ ತಮ್ಮ ಅಭಿಪ್ರಾಯ, ತಮ್ಮ ಪ್ರಶ್ನೆಗಳು. ಅಭಿಪ್ರಾಯ ಏನಿಲ್ಲ, ಏನ್ ವಿಷಯ ಏನಂದ್ರೆ ಈಗ ಬಿಜೆಪಿ ಅವರು ಇಷ್ಟೆಲ್ಲ ವಿಷಯ ವಿಶ್ ಮಾಡ್ತಿದ್ದಾರೆ, ಒಂದು 60 ವರ್ಷದಿಂದ ಏನು ಕಾಂಗ್ರೆಸ್ ಅವರು ಮಾಡಿಲ್ಲ ಅಂತ. ನಾನೊಂದು ಭೂಮಸದೆ ಕಾನೂನು ನಿಮ್ಮಲ್ಲಿ ನಿಮ್ಮ ವಿಷಯದಲ್ಲಿ ಪ್ರಸ್ತುತ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಭೂಮಸದೆ ಕಾನೂನು ತಂದಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ 100ರಲ್ಲಿ 90 ಜನ ಭೂಮಿ ಇಲ್ಲದವರು ಇದ್ದದ್ದು, ಭೂಮಿ ಕಳ್ಕೊಂಡವರು ಇದ್ದದ್ದು, ಭೂಮಿಯನ್ನು ಭೂಮಸದ ಕಾನೂನಿಂದ ಪಡ್ಕೊಂಡು ಈಗ ಎಲ್ಲ ಅವರವರ ಕಾಲಲ್ಲಿ ನಿಂತು ಅವರವರು ಒಂದು ಸ್ವಂತ ಬದುಕನ್ನು ಅನುಭವಿಸುವಂತ ವ್ಯವಸ್ಥೆ ಆಗಿದೆ. ಅದು ಯಾರ ಕಾಲದಲ್ಲಿ ಆಗಿದ್ದು? ಓಕೆ ಸರಿ, ಮಾತಾಡಿ ಮಾತಾಡಿ ಸರ್, ಮಾತಾಡಿ, ಸಮಯದ ಅಭಾವ ಇದೆ. ಬಡವರು ತುಂಬಾ 100ರಲ್ಲಿ 90 ಜನ ಬಡವರೇ ಇದ್ದದ್ದು, ಉಳ್ಳವರು ತುಂಬಾ ಜನ ಕಡಿಮೆ ಇದ್ದದ್ದು. ಕಾಂಗ್ರೆಸ್ನವರು 60 ವರ್ಷದಲ್ಲಿ ಏನು ಮಾಡುದಿಲ್ಲ ಅಂತ ಇವರು ಹೇಳ್ತಾರಲ್ಲ, ಮಾಡ್ಲಿಲ್ಲ ಅಂತ. ಈಗ ಎಲ್ಲರಿಗೆ ಅನುಕೂಲ ಇದೆ, ಎಲ್ಲರಿಗೆ ಎಲ್ಲ ವ್ಯವಸ್ಥೆ ಇದೆ. ಈಗ ಯಾರಿಂದ ಬಂದದ್ದು? ರೈಟ್ 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 ರೈಟ್, ಮಾಡಿದ್ದಾರೆ ಅನ್ನುವಂಥದ್ದು, ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಮಾತುಗಳು. ಬಿಜೆಪಿ ಹೇಳ್ತಾರೆ ಏನ್ ಕೆಲಸ ಮಾಡಿಲ್ಲ 60 ವರ್ಷದಲ್ಲಿ, ಸುಮ್ನೆ ಬೊಗಳೆ ಬಿಡ್ತಾ ಇದಾರೆ ಅನ್ನುವಂಥದ್ದು. ಅಂಡ್ ಇಲ್ಲ ಡೈರೆಕ್ಟ್ ಇವನ್ ನಮ್ಮ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ 60 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನು ಆಗಿಲ್ಲ ಅಂತ. ಇಲ್ಲ, ಯಾವ ಮಟ್ಟದಲ್ಲಿ ನಾವು ಜಪಾನ್ ಅನ್ನು ಕಂಪೇರ್ ಮಾಡುವಾಗ ಅಥವಾ ಹತ್ತಿರ ಚೀನಾವನ್ನು ಕಂಪೇರ್ ಮಾಡುವಾಗ, ಜಪಾನಿಗೆ ನಮ್ಮ ನಂತರ ಸ್ವಾತಂತ್ರ್ಯ ಸಿಕ್ಕಿತ್ತು, ಅಂತ ದೇಶಗಳನ್ನು ಕಂಪೇರ್ ಮಾಡುವಾಗ ನಮ್ಮಲ್ಲಿ ಅದರ 5% ಕೂಡ ಕೆಲಸಗಳು ಆಗಿಲ್ಲ. ಅವರು ಭೂಮಸುದ್ದಿ ಹೇಳಿದ್ರು, ಅದೇ ರೀತಿ ಬ್ಯಾಂಕ್ ಅನ್ನು ನ್ಯಾಷನಲೈಸ್ ಮಾಡಿದಂತಾಗಿರ್ಬೋದು, ಅಂತ ಕೆಲವು ಕೆಲಸಗಳನ್ನು ಇವತ್ತು ಕೂಡ ನರೇಂದ್ರ ಮೋದಿ ಅವರು ಕೂಡ ಅದರ ಉಲ್ಲೇಖ ಮಾಡ್ತಾರೆ. ಇವರೀಗ ಮಾತಾಡ್ತಾ ಹೇಳಿದ್ರು ಸೋಲಿಸಿದ್ದು 22 ಮತ್ತು 25 ಅಂತ ಹೇಳಿದ್ರು. ನಮ್ದು ಸ್ಲೋಗನ್ ಇವರಿಗೆ ಗೊತ್ತಿಲ್ಲ, ಟಾರ್ಗೆಟ್ 25 ಇದ್ದದ್ದು ನಮ್ದು, ಬಟ್ 22 ಗ್ಯಾರಂಟಿ ಗೆಲ್ತೇವೆ ಎಂಬುದನ್ನು ಸ್ವತಃ ಯಡಿಯೂರಪ್ಪರೇ ಎಸ್ ಅಸೆಂಬ್ಲಿಯಿಂದ ಹೊರಗಡೆ ಬಂದಾಗ ಯಾವ ದಿವಸ ಅವರು ತಮ್ಮ ವಿಶ್ವಾಸ ಮತವನ್ನು ಇದು ಮಾಡೋದ್ರಲ್ಲಿ ಫೇಲ್ ಆದ್ರೆ ಆ ದಿವಸ ಅವರು ಹೇಳಿದ್ರು. ನನಗೆ ಜಸ್ಟ್ ಒಂದು 2 ನಿಮಿಷ ಕೊಡ್ಬೇಕು ನನಗೆ. ರೈಟ್, ಸೋತವರ ಒಂದು ಪಟ್ಟಿ ಓದಿ ಹೇಳ್ತೇನೆ. ದಿಗ್ವಿಜಯ್ ಸಿಂಗ್, ಕನ್ನಯ್ಯ ಕುಮಾರ್, ಶತ್ರುಘ್ನ ಸಿನ್ಹಾ, ರಾಜ್ ಬಬ್ಬರ್, ಶರದ್ ಯಾದವ್, ಜಿತಿನ್ ಪ್ರಸಾದ್, ಸಲ್ಮಾನ್ ಖುರ್ಷಿದ್, ಮೆಹಬೂಬಾ ಮುಫ್ತಿ, ಹೀಗೆ ಕುಟುಂಬಾಡಳಿತದ ಬಂದವರನ್ನೆಲ್ಲರನ್ನು ದೇಶದ ಜನತೆ, ಸುಮಾರು 32 ಮಂದಿ ಹೆಸರು ಉಂಟು ನನ್ನಲ್ಲಿ. 32 ಮಂದಿಯನ್ನು ಕೂಡ ಹೆಚ್ಚಿನವರು ಅದರಲ್ಲಿ ಪ್ರಿಯದತ್ ಆಗಿರ್ಬೋದು, ಹೆಚ್ಚಿನವರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷ, ಅವರನ್ನೆಲ್ಲರನ್ನು ಮನೆಗೆ ಕಳಿಸುವಂತ ವ್ಯವಸ್ಥೆ
ನಮ್ಮ ದೇಶದ ಪ್ರಜ್ಞಾವಂತ ನಾಗರಿಕರು ಮಾಡಿದ್ದಾರೆ. ಇನ್ನು ನೀವು ಸ್ವಲ್ಪ ಇನ್ನೂ ನೋಡ್ಬೇಕಾದ್ರೆ ಖಾಲಿ ಕುಟುಂಬವನ್ನು ಮಾತ್ರ ಅಲ್ಲ ಜಾತಿಯನ್ನು ತಿರಸ್ಕಾರ ಮಾಡಿದ್ದಾರೆ. ರೈಟ್, ಅದಕ್ಕೆ ಉದಾಹರಣೆ ಮಹಾಗಠಬಂಧನ್ ಎಲ್ಲಿ ನಾವು ಲಾಸ್ಟ್ ಟೈಮ್ 2.5% ಗಿಂತ ಕಡಿಮೆ ಅಂತರದಲ್ಲಿ ಗೆದ್ದಿದ್ದೇವ ಆ ಸೀಟ್ ಗಳನ್ನು ಮಾತ್ರ ಅವರು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಡಿಂಪಲ್ ಯಾದವ್, ಅಖಿಲೇಶ್ ಯಾದವ್ ಸ್ವತಃ ಎಂಟಿ ಕೂಡ ಸೋಲು ಕಂಡಿದ್ದಾರೆ. ಸೊ ನಮ್ಮ ದೇಶ ಇವತ್ತು ಹೊಸ ಸಂದೇಶವನ್ನು ಕೊಟ್ಟಿದೆ. ಇದನ್ನು ವಿರೋಧ ಪಕ್ಷಗಳು ಅರ್ಥ ಮಾಡಿಕೊಂಡು ನಮ್ಮ ಕುಟುಂಬವನ್ನು ಮನೆಯಲ್ಲಿಟ್ಟು ಆಡಳಿತಕ್ಕೆ ಬರುವಾಗ ತಾನು ಸಿಲೆಕ್ಟ್ ಆಗಿದ್ದೇನೆ, ನಾನು ಮಾತ್ರ ಆಡಳಿತ ಮಾಡ್ಲಿಕ್ಕೆ ಇರುತ್ತೆ ಹೊರತು ನನ್ನ ಮಕ್ಕಳು ಅಲ್ಲ ಎಂಬುದನ್ನು ಪರಿಗಣಿಸಿದ್ದಾರೆ. ಮತ್ತು ಜಾತಿ ಆಧಾರದ ದೇಶವನ್ನು ನಾವು ಡಿವೈಡ್ ಮಾಡಿ ಓಟ್ ಪಡೆಕೊಳ್ಳಬಹುದಂತ ಇನ್ನೂ ಕೂಡ ಅಂತ ಭ್ರಮೆಯಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ಯಾಕಿಂಗ್ ಆಯ್ತು ಅಂತ ಹೇಳಲಿಕ್ಕೂ ಜನ ಇರ್ಲಿಕ್ಕೆ. ಓಕೆ ರೈಟ್, ಮಧುಸೂದನ್ ಗೌಡ ಹೇಳಿದ್ರು ಒಂದು ವಿಚಾರ ಹೇಳ್ಬಿಡಿ, ಕುಟುಂಬ ರಾಜಕಾರಣಕ್ಕೆ ಇವರನ್ನು ಇದು ತಿರಸ್ಕಾರ ಮಾಡಿದ್ದಾರೆ ಅಂತ. ಮಹೇಶ್ ತೋಪಿಕಲ್ ಅವ್ರಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಇದಿರ್ಬೇಕು, ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡ್ಬೇಕು ಅಂದ್ರೆ. ಹೌದು, ನಾವೆಲ್ಲ ನಮ್ಮ ಇದು ಇವರೆಲ್ಲ ಹೇಳಿದೆಲ್ಲ ಸೋತೋಗಿದ್ದಾರೆ ಅಂತ. ವಿ ಶ್ರೀನಿವಾಸ್ ಪ್ರಸಾದ್ ಯಾರ ಸ್ವಾಮಿ, ರಾಘವೇಂದ್ರ ಯಾರ ಸ್ವಾಮಿ, ಉದಾಸಿ ಮಗ ಯಾರು ಸ್ವಾಮಿ, ಉದಾಸಿ ಮಗ ಈ ಸಲ ಕಂಟೆಸ್ಟ್ ಮಾಡಿ ಗೆದ್ದಿರೋದು ಉದಾಸಿ ಉದಾಸಿ ಇಲ್ಲ ಅವರ ಶಾಸಕರಾಗಿದ್ದಾರೆ ಉದಾಸಿ ಅವರು, ಅವ್ರ ಮಗ ಶಿವಕುಮಾರ್ ಉದಾಸಿ ಎಂಪಿ ಆಗಿದ್ದಾರೆ. ಎಸ್ ದಯ ಮಾಡಿ ಸಮಯದ ಮಾಡಿ ಗೊತ್ತಿಲ್ಲ ನೀವು ಕೇಳಿದ್ದಾರೆ ಅವ್ರ ಏನು ಇದಿಲ್ಲ. ಕರ್ನಾಟಕದಲ್ಲಿ ಗೆದ್ದಿರುವಂತ 25 ಜನರಲ್ಲಿ 10 ಜನ ಕೂಡ ಕುಟುಂಬ ರಾಜಕಾರಣದವನು ಇರುವಂತದ್ದು. ಓಕೆ ಓಕೆ, 10 ಜನ ಇದ್ದಾರೆ, ನಾನು ಪಟ್ಟಿ ಕೊಡ್ತೇನೆ, 10 ಜನ ಕೂಡ ಕುಟುಂಬ ರಾಜಕಾರಣ ಬಂದಂತದ್ದು ನೋಡಿ. ಓಕೆ, ಕುಟುಂಬ ರಾಜಕಾರಣಕ್ಕೆ ನಮ್ಗೇನಾಗಿದೆ ಅಲ್ಲ, ನಿಮ್ಗೂ ಒಂದು ದಿವಸ ಬರುತ್ತೆ, ನೀವೇನ್ ಜಾಸ್ತಿ ದಿನ ಕಾಯ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೂ ಬರುತ್ತೆ. ಇಡೀ ಕುಟುಂಬ ರಾಜಕೀಯದಲ್ಲಿ ಇರ್ತೀವಿ, ನೀವು ಎಂಚ್ಕೋಬೇಡಿ ನಮ್ ಕುಟುಂಬ ಇಲ್ಲ ಅಂತ. ನಿಮ್ದು ಇದೆ ಅದು ಖಾಲಿ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳು ಮಾತ್ರ ಅಂತಲ್ಲ, ನಿಮ್ಮಲ್ಲೂ ಕೂಡ ಇದೆ. ಮೂರು ವಿಷಯ ಪ್ರಸ್ತಾವ ಮಾಡಿದ್ರು, ಒಂದು ಉದಾಸಿ ಅವರದ್ದು, ಮತ್ತು ಶ್ರೀನಿವಾಸ ಪ್ರಸಾದ್ ಯಾಕೆ ಪ್ರಸ್ತಾವ ಮಾಡಿದ್ರು ಗೊತ್ತಿಲ್ಲ. ಅವರ ಮಲ್ಲಿಕಾರ್ಜುನ ಪ್ರಸಾದ್ ಅವರ ತಂಗಿಯ ಮಗ ಒಬ್ಬರಲ್ಲಿ ML ಆಗಿದ್ದಾರೆ, ಅದು ಕೂಡ ಶ್ರೀನಿವಾಸ ಪ್ರಸಾದ್ ಕ್ಷೇತ್ರದಿಂದ ಅಲ್ಲ, ಆ ಕ್ಷೇತ್ರದಿಂದ ಶ್ರೀನಿವಾಸ ಪ್ರಸಾದ್ ಅವರು ಅದರ ಮೊದಲು MP ಆದವರು, ಬಿಜೆಪಿಯಿಂದ MP ಆದವರು, ನಂತರ ಈಗ ವಾಪಸ್ ನಂಜನಗೂಡಿಂದ ML ಆಗಿದ್ದಾರೆ ಹರ್ಷವರ್ಧನ್. ಅವ್ರು ಯಾರು? ಅದೇ ಮಗಳ ಗಂಡ ಆಗಿರುವಂತದ್ದು. ಇನ್ನೊಂದ್ಸಲ ಮಾತಾಡುವ ಕುಟುಂಬ ರಾಜಕಾರಣದ ಬಗ್ಗೆ ಸಮಯದ ಮೋ ತುಂಬಾನೇ, ಅದಕ್ಕೋಸ್ಕರ ಕೊನೆಗೆ ಕೇಳುವಂತದ್ದು ಎಲ್ಲೋಂಟ್ರೆ ಮಧುಸೂದನ್ ಗೌಡ, ನಿನ್ನೆ ನಾವು ಇದೇ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಾಗ ಒಂದು ಹೇಳಿದ್ರಿ, ತುಮಕೂರಲ್ಲಿ ತಾವು ಜಯಗಳಿಸ್ತೀರಿ ಅನ್ನುವಂಥದ್ದು, ಇನ್ನೊಂದ್ ಕಡೆ ಇನ್ನೊಂದು ಕ್ಷೇತ್ರ ಬರುತ್ತೆ ಮಂಡ್ಯದಲ್ಲಿ ಜಯಗಳಿಸ್ತೀರಿ ಅನ್ನುವಂಥದ್ದು, ಏನಾಗಿರ್ಬೋದು ಸೋಲಿಗೆ ತಮ್ಮ ವರಿಷ್ಠರು ದೇವೇಗೌಡ? ಮಂಡ್ಯದ ವಿಚಾರದಲ್ಲಿ ನಾನೇನು ಮಾತನಾಡ್ಲಿಕ್ಕೆ ಹೋಗಲ್ಲ, ಅದು ಏನಾಗಿದೆ ಅಂತ ನನಗೂ ಕೂಡ ಬೇಜಾರು. ಆದ್ರೆ ನಂಗೆ ಮಂಡ್ಯದಲ್ಲಿ ದೇವೇಗೌಡರು ಸೋಲು ಕಂಡಿರೋದು ಖಂಡಿತವಾಗಿ ನನಗೆ, ತುಮಕೂರಲ್ಲಿ ತುಮಕೂರಲ್ಲಿ HD ದೇವೇಗೌಡರು ಸೋಲ್ ಕಂಡಿರೋದು ತುಂಬಾ ನನಗೆ ನಷ್ಟ ಆಗಿದೆ, ನನಗೂ ಕೂಡ ಭಾರಿ ಬೇಜಾರಾಗಿದೆ, ಇಡೀ ರಾಜ್ಯಕ್ಕೆ ಬೇಜಾರಾಗಿದೆ. ಅದು ಯಾಕಾಯ್ತು ಅನ್ನೋದನ್ನ ಇದು ಮಾಡ್ಕೋತೀವಿ, ಪರಿವರ್ತನೆ ಮಾಡ್ಕೋಬೇಕಾಗ್ತದೆ. ಮತ್ತೆ ಅವ್ರು ಸೋತಿರೋದು 13,000 ಓಟಿಂದ ಸೋತಿದ್ದಾರೆ. ಆದ್ರೆ ಯಾಕೆ ದೇವೇಗೌಡರು ಸೋತರು, ಯಾಕೋಸ್ಕರ ಸೋತರು ಅನ್ನೋದು ನಾನು ಈ ಕರ್ನಾಟಕದ ನೀವು ಇನ್ನೊಮ್ಮೆ ಚರ್ಚೆ ಕರಿತೀರ ನೀವು. ಸರಿ, ಕರ್ನಾಟಕದ ಜನತೆ ಒಂದು ದಿನ ಪಶ್ಚಾತ್ತಾಪ ಪಟ್ಟೆ ಕೊಡುತ್ತದೆ. ಯಾಕೆ ಅಂತ ಹೇಳಿದ್ರೆ, ದೇವೇಗೌಡರು ಕರ್ನಾಟಕಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಯಾವುದೇ ಸರ್ಕಾರ ಇರಲಿ ಅನ್ಯಾಯ ಆದಂತ ಸಂದರ್ಭದಲ್ಲಿ ಇಲ್ಲಿನ ಪ್ರತಿನಿಧಿಯಾಗಿ ಮಾತನಾಡುವಂತ ಏನಾದ್ರೂ ಕೂಡ ಧೈರ್ಯ ಇದ್ದಿರೋದು HD ದೇವೇಗೌಡರು ಮಾತ್ರ. ಇವತ್ತು ಅವರಿಗೆ ಧೈರ್ಯವನ್ನು ಇದು ಮಾಡಿದ್ದಾರೆ, ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಂತಹ ಇಂದಿರಾ ಗಾಂಧಿ ಅವರೇ ಗೆದ್ದಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ದೇವೇಗೌಡರು ಆನೆನೆ ಯಾವತ್ತು ಕೂಡ ಆ ನಿಟ್ಟಿನಲ್ಲಿ ದೇವೇಗೌಡರು ಕೆಲಸ ಮಾಡ್ತಾರೆ. ಅವ್ರೇನು ಯಾಕೆ ಅಂತ ಹೇಳಿದ್ರೆ, 24 ಗಂಟೆಗಳ ಕಾಲ ರಾಜಕಾರಣ ಅಂತ ಏನಾದ್ರು ದೇಶದಲ್ಲಿ HD ದೇವೇಗೌಡರು, ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಕೂಡ ಈ ರಾಷ್ಟ್ರವನ್ನು ಸೋಲಿನ ಬಗ್ಗೆ ನಾವೆಲ್ಲರೂ ಕೂಡ ವಿಮರ್ಶೆ ಮಾಡ್ಕೋತೀವಿ. ಇನ್ನೊಮ್ಮೆ ಈ ಲೋಕಸಭೆ ಕಲಿಸುವಂತ ಕೆಲಸ ಮಾಡೇ ಮಾಡಿ. ನಿಖಿಲ್ ಕುಮಾರಸ್ವಾಮಿ ನೋಡಿ, ನಿಖಿಲ್ ವಿಚಾರದಲ್ಲಿ ನಾನು ಮಾತನಾಡ್ಲಿಕ್ಕೆ, ಅಲ್ಲಿ ಏನೇನಾಗಿದೆ, ಏನ್ ವಿಚಾರ ಆಗಿದೆ ಅಂತ ಅದೊಂದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಒಂದು ದಿವಸ ಚರ್ಚೆ ಆಗ್ತದೆ. ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೊತ್ತಲ್ಲಿ ತಾವುಗಳು ಡಿಸೈಡ್, ಕೆಲವೊಂದು ನಮ್ಮ ವಿಚಾರದಲ್ಲೂ ಕೂಡ ಕೆಲವೊಂದು ಅಲ್ಲಿ ಆಗಿರುವಂತಹ ತಪ್ಪುಗಳು ನಾವು ಮನವರಿಕೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಇಂದ ಏನ್ ತಪ್ಪಾಗಿದೆ ಅಂತ ನೋಡ್ಬೇಕು. ಅಲ್ಲಿ BJP ದೂರ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅಲ್ಲಿ BJPಗೆ ನೆಲೆ ಇಲ್ಲ. ನಮ್ಮ ನಡುವೆ ಏನಾಗಿದೆ ಅನ್ನೋದು ನಮ್ಮ ರಾಜ್ಯ ಮಟ್ಟದ ನಾಯಕರು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ, ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ನಾನು ಹೇಳ್ತೇನೆ. ಎಸ್ ಥ್ಯಾಂಕ್ ಯು ಎಸ್. ಕೊನೆಗೆ ಗಣೇಶ್ ಪೂಜಾರಿ ಅವರು ಏನ್ ಹೇಳ್ತೀರಾ ಅಂತ ಹೇಳಿ.
ನೋಡಿ, ನಮ್ಮ ಮೈತ್ರಿಯಲ್ಲಿ ಏನೋ ಎಲ್ಲಿಯೂ ಕೂಡ ಒಡಕಾಗಲಿಲ್ಲ, ಏನಾಗಲಿಲ್ಲ. ಇವತ್ತು ನಮ್ಮ ಮೈತ್ರಿ ಸರ್ಕಾರದಿಂದ ರಾಜ್ಯದ ಜನರಿಗೆ ರೈತರಿಗೆ ಬಹಳಷ್ಟು ದೊಡ್ಡ ಪ್ರಯೋಜನ ಆಯಿತು. ಏನು ನಾವು ಘೋಷಣೆಯನ್ನು ಮಾಡಿದ್ದೀರ, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ. ಇವತ್ತು ರೈತರನ್ನು ನಾವು ಬದುಕಿಸದೇ ಇದ್ದಲ್ಲಿ ಈ ದೇಶದ ಜನ ಒಂದು ದಿನ ಅನ್ನ ತುತ್ತು ಅನ್ನಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಬರ್ತದೆ. ಇದನ್ನ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಮತ್ತೆ ನಾನು ಇನ್ನೊಂದು ಕೂಡ ರೈತರಲ್ಲಿ ಇನ್ನೊಂದು ಕೂಡ ವಿನಂತಿಯನ್ನು ಮಾಡ್ತೇನೆ. ನೀರಿನ ಅಭಾವ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ. ದಯಮಾಡಿ ತಾವು ಕೃಷಿಗಳಲ್ಲಿ ನೀರನ್ನ ಉಪಯೋಗಿಸುವಾಗ ಸಾಯಂಕಾಲದ ಹೊತ್ತಲ್ಲಿ ಒಂದು 3-4 ಗಂಟೆ ಉಪಯೋಗಿಸಿ ಕರೆಂಟ್ ಫ್ರೀ ಅಂತ ಹೇಳಿ ಅದನ್ನು ಇಡೀ ದಿನ ಉಪಯೋಗಿಸಿ ಮಾಡಬೇಡಿ. ದಯಮಾಡಿ ಮುಂದಿನ ಪೀಳಿಗೆಯನ್ನು ಉಳಿಸತಕ್ಕಂತ ಕೆಲಸವನ್ನು ಮಾಡಿ. ಮತ್ತೆ ಒಂದು ವಿಷಯ, ಈಗ ನಮ್ಮ ಅಲ್ಲಿ ಮಂಡ್ಯದಲ್ಲಿ ನಾವು ಒಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರತಕ್ಕಂತ ಸಂದರ್ಭದಲ್ಲಿ ಮಗನನ್ನ ರಾಜಕೀಯಕ್ಕೆ ತಂದದ್ದು ಒಂದು ದೊಡ್ಡ ಒಂದು ಸ್ವಲ್ಪ ಮಲ್ಲಿಯಲ್ಲಿ ಎಡವತ್ತಾಗಿತ್ತು. ಅಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಸುಮಲತಾರವರಿಗೆ ಕೊಟ್ಟಿದ್ರೆ ಅಂಬರೀಷ್ ಅವರು ಒಬ್ಬರು ರಾಜ್ಯ ನಾಯಕರಲ್ಲ, ಅವರು ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನಾಯಕರು, ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ರು, ಜೆಡಿಎಸ್ ಬಹಳ ಮಂಡ್ಯದ ಮಗನಾಗಿದ್ರು. ಸ್ವಲ್ಪ ಇಡೀ ರಾಜ್ಯದಲ್ಲಿ ಅದೊಂದು ಅಸಮಾಧಾನ ನಮ್ಗೆ ಎಲ್ಲ ಇವತ್ತು ಶಾರ್ಟ್ ಅಂಡ್ ಸ್ವೀಟ್. ಎಸ್ ಮಹೇಶ್ ತುಪ್ಪ, ಏನಿಲ್ಲ ಯಾಕಿಂಗ್ ಆಯ್ತು ಅಂದ್ರೆ, ಈಗ ಒಂದು ಸುಳ್ಳು ವಾಪಸ್ ರಿಪೀಟ್ ಮಾಡಿದ್ರು, ರೈತರ ಸಾಲವನ್ನು ಮನ್ನಾ ಮಾಡಿದ್ದೇವೆ. ಇಂತಹ ಸುಳ್ಳುಗಳನ್ನು ರಿಪೀಟ್ ಮಾಡು ನಿಮಗೆ ಮನಸ್ಸಿಗೆ ಸಂತೃಪ್ತಿ ತೊರತದೆ ಹೊರತು ನೈಜ ರೈತನಿಗೆ ಏನು ಸಿಕ್ಕಿದೆ ಅಂತ ಗೊತ್ತುಂಟು. ಅದೇ ರೀತಿ ಈ ಸುಳ್ಳುಗಳನ್ನು ಇನ್ನು ನಿಲ್ಲಿಸಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಸುಳ್ಳು ಮಾತಾಡೋದನ್ನು ನಿಲ್ಲಿಸಿ ಸತ್ಯಗಳನ್ನು ಹೇಳುವುದರ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಮುಂದೆ ಬರಬಹುದು. ಸಾರಿ ಸಾರಿ, ಎಸ್ ಸಮಯದ ಒಂದೇ ಪ್ರಶ್ನೆ ಅಂದು, ದಾಖಲೆಗಳನ್ನು ಮುಂದಿನ ಇದರಲ್ಲಿ ನನ್ನಲ್ಲಿ ಕುಳಿತಾಗ ಇವರದ್ದು ಕೂಡ ಸೇರಿಸಿ ನಾನು ಇಡ್ತೇನೆ, ಇವರದ್ದು ಕೂಡ ಸೇರಿಸಿ ನಾನು ಇಲ್ಲಿ ಇಡ್ತೇನೆ. ಓಕೆ, ರೈಟ್ ರೈಟ್ ರೈಟ್. ಇದು ಇವತ್ತಿನ ವಿಶೇಷ ಏನು, ಯಾಕಿಂಗ್ ಆಯ್ತು ಅನ್ನೋ ಟೈಟಲ್ ನಾವು ಕೊಟ್ಟಿದ್ವಿ. ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತಗಳು ಬಂದಿದೆ, ಯಾವ ರೀತಿ ತೀರ್ಪು ಅನ್ನುವಂತ ಜನರು ಕೊಟ್ಟಿದ್ದಾರೆ. ಬಿಜೆಪಿ ಅಭೂತಪೂರ್ವವಾಗಿರುವಂತಹ ಯಶಸ್ಸು ಗಳಿಸುತ್ತೆ, ಅದರಲ್ಲೂ ಕೂಡ ಇನ್ನಿತರ ಪಕ್ಷಗಳು ಮಾಡುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಯಾಕೆ ಹಿಂಗಾಯ್ತು ಅನ್ನುವಂಥದ್ದು. ಸೊ ಇದು ಆತ್ಮಾವಲೋಕನ ಆಲೋಚನೆ ಎಲ್ಲೋ ಒಂದ್ ಕಡೆ ಮಾಡಬೇಕಾಗಿರುತ್ತೆ ಅನ್ನುವಂಥದ್ದು. ನಾವು ಯಾಕೆ ಸೋತ್ವಿ ಅನ್ನುವಂಥದ್ದು, ರಾಷ್ಟ್ರೀಯ ಪಕ್ಷಗಳು ನಾವು ಒಂದು ಸ್ಥಾನಕ್ಕೆ ಹೆಂಗ್ ಬಂದ್ವಿ ಅನ್ನುವಂಥದ್ದು, ಪ್ರಾದೇಶಿಕ ಪಕ್ಷಗಳು ನಾವು ಸರ್ಕಾರ ಮಾಡ್ತಾ ಇದ್ವಿ ಒಂದ್ ಸ್ಥಾನಕ್ಕೆ ಹೆಂಗ್ ಬಂದ್ವಿ ಅನ್ನುವಂಥದ್ದು, ನಮ್ ಜೊತೆ ಎಲ್ಲಾ ಮಿನಿಸ್ಟರ್ಸ್ ಇದ್ರು, ನಮ್ ಜೊತೆ ಸರ್ಕಾರ ಇತ್ತು, ನಮ್ ಜೊತೆ ಎಲ್ಲವೂ ಇತ್ತು, ಯಾತಕ್ಕೋಸ್ಕರ ಒಂದು ಸ್ಥಾನ, ಯಾತಕ್ಕೋಸ್ಕರ ಬಿಜೆಪಿ ಅನ್ನೋದು 25 ಸ್ಥಾನ ಬಂದಿದೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗಿರುವಂತದ್ದು. ಮೈತ್ರಿ ಪಕ್ಷಗಳು ಮಾಡ್ತಾ ಇದೆ, ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನುವಂತ ನೋಡ್ಬೇಕಾಗಿತ್ತೆ. ಅಂಡ್ ನಮ್ ಜೊತೆ ಇರುವಂತಹ ಗಣ್ಯ ವ್ಯಕ್ತಿಗಳು, ಗಣೇಶ್ ಪೂಜಾರಿಕ ರಾಜ್ಯ ಕಾಂಗ್ರೆಸ್ ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಹೇಶ್ ತುಪ್ಪೇಕಲ್ ಅವರು ಬಿಜೆಪಿ ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಧುಸೂದನ್ ಗೌಡ ಜೆಡಿಎಸ್ ವಕ್ತಾರರು, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ 24/7. ಮೋದಿ ಅಗತ್ಯ ಇದೆ.